नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः जय जय श्रीराम। ನಾವು ಪರಮಾತ್ಮನ ಕರುಣಾಕಟಾಕ್ಷದಿಂದ ಪರಮಾರ್ಥ ಚಿಂತಾಮಣಿ ಅವಸ್ಥಾತ್ರಯ ಚಂದ್ರಿಕೆ ನೋಡ್ತಾ ಇದ್ದೀವಿ. ನಿನ್ನೆ ನಾವು ಕನಸು ಎಚ್ಚರಕ್ಕೆ ಸಂಬಂಧ ಒಂದನ್ನು, ಅದರಲ್ಲಿ ಒಂದು ಮತ್ತು ಎರಡು ಅಂತ ಎರಡು ಇದೆ, ಒಂದನ್ನು ನಾವು ನೋಡಿದ್ವಿ. ಇವತ್ತು ಎರಡನೇದು ನೋಡಬೇಕಾಗಿದೆ. ನಾವು ನೋಡಿಕೊಂಡು ಇಲ್ಲಿ ನಾನು ಅಲ್ಲಲ್ಲಿ ಸ್ವಲ್ಪ ಪ್ರಶ್ನೆ ರೂಪದಲ್ಲೂ ಕೇಳ್ತಾ ಇರ್ತೀನಿ. ಏಕೆಂತಂದರೆ ಇದೆಲ್ಲ ಹಿಂದೆ ಆಗಿರೋದ್ರಿಂದ ಎಷ್ಟು ಸಾರಿ ಮೇಲ್ಕು ಹಾಕಿದ್ರು ನಮಗೆ ಬೇಕಾಗುತ್ತಿದ್ದು. ಇದನ್ನು ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕು. ಎಸ್ಪೆಷಲಿ ಇರುವು ಅರಿವು ಆನಂದ, ಈ ಮೂರರಲ್ಲಿ ಅರಿವಿಗೆ ತುಂಬ ಇಂಪಾರ್ಟೆಂಟ್ ಇದೆ. ಯಾಕೆ ಅಂತಂದರೆ ಇರುವು ಮೊದಲೇ ಬಂದಿರೋದು ಸರಿ, ಇರವು ಅರಿವು ಆನಂದ. ಮೊದಲು ನಾನು ಇರಬೇಕು, ನಾನು ಇರಬೇಕು, ಅದು ಇಂಪಾರ್ಟೆಂಟ್ ಅಂತ ಹೇಳಿ ಇರುವನ್ನು ಚಿಂತನೆ ಮಾಡಿದ್ದಾಯಿತು. ಈಗ ಒಂದು ನರಿ ಅಯ್ಯಯ್ಯೋ ಬಂದ್ರಪ್ಪೋ ಆಕಾಶ ಮುಳುಗೋಗ್ತಾ ಇದೆ ಅಂತ ಹೇಳುತ್ತೆ. ಅವರೆಲ್ಲ ಬಂದು ಗುಂಡೀಲಿ ಬಿದ್ದಿದ್ದನ್ನು ಎತ್ತಿದ್ರೆ ಏನಾಯ್ತು, ಎಲ್ಲಿ ಮುಳುಗೋಗ್ತಾ ಇದೆ ಅಂದರೆ ನಾನು ಸತ್ತೋಗ್ಬಿಟ್ಟಿದ್ದರೆ ಪ್ರಪಂಚ ಎಲ್ಲಿರ್ತಾ ಇತ್ತು ಅನ್ಸುತ್ತೆ. ಫಸ್ಟ್ ಅದಕ್ಕೋಸ್ಕರ ನಾನಿರಬೇಕು, ಅದಕ್ಕೆ ಇರುವನ ವಿಚಾರ ಮಾತಾಡಿದ್ರು. ಆದರೆ ನಾನು ಇದ್ದೀನಿ ಅಂತ ಯಾತ್ರಿಂದ ಗೊತ್ತಾಯಿತು, ಅದು ಅರಿವು. ಅದಕ್ಕೋಸ್ಕರ ಅರಿವು ಅಂದರೆ ಜ್ಞಾನ, ಬುದ್ಧ ಎಲ್ಲ ಒಂದೇ ಎಲ್ಲ. ಅದಕ್ಕೋಸ್ಕರ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಾವು ಅದನ್ನು ಚೆನ್ನಾಗಿ ಮೆಲ್ಕ, ಇದು ಅರಿವಿಗೆ ಸಂಬಂಧಪಟ್ಟಂಥ ವಿಚಾರನೆ. ಅದಕ್ಕೋಸ್ಕರ ಒಟ್ಟಿನಲ್ಲಿ ಮೂರು ಅವಸ್ಥೆಗಳು, ಸ್ವತಂತ್ರವು ಅಥವಾ ಡಿಪೆಂಡೆಂಟ್ ಅಂತ ಪ್ರಶ್ನೆ. ಎಚ್ಚರ, ಕನಸು, ನಿದ್ದೆ, ಅವು ತಾವು ತಾವು ಸ್ವತಂತ್ರವಾಗಿರುತ್ತಾ ಅಥವಾ ಏನಾದರೂ ಕನೆಕ್ಷನ್ ಇದೆಯಾ ಅಂತ ಪ್ರಶ್ನೆ. ಉತ್ತರ ಹೇಳಬೇಕು, ಟಕಟಕ ಅಂತ ಹೇಳಬೇಕು, ಗೊತ್ತಿರೋದಿಲ್ಲ. ಎಲ್ಲ ಅವಸ್ಥೆಗಳು ಸ್ವತಂತ್ರ ಸರ್. ಫಸ್ಟ್ ಇಂಪಾರ್ಟೆಂಟ್, ಇದನ್ನು ನಮ್ಮ ಮೈಂಡ್ನಲ್ಲಿ ಅಂಡರ್ಲೈನ್ ಮಾಡ್ಕೋಬೇಕು ಚೆನ್ನಾಗಿ. ಸ್ವತಂತ್ರ ಅಂದರೆ ಏನು? ಯಾವ ಕನೆಕ್ಷನ್ ಇರಲ್ಲ. ಈಗ ನಮ್ಮ ಮನೆ, ನಮ್ಮ ಪಕ್ಕದ ಮನೆ ಸ್ವತಂತ್ರ, ಒಳಗಡೆಯಿಂದ ಒಳಗಡೆ ಏನು ಕನೆಕ್ಷನ್ ಇಲ್ಲ. ನಮ್ಮ ಮನೆ ಸ್ಯಾನಿಟರಿ ನೀರು ಅವ್ರ ಮನೆಗೆ ಹೋಗಲ್ಲ, ನಮ್ಮದೇ ಬೇರೆ ಅವ್ರದ್ದೇ ಬೇರೆ, ಪ್ರತಿಯೊಂದು ಸೆಟ್ಟೇ ಬೇರೆ. ನಮ್ಮ ಮನೆಯಲ್ಲಿರೋ ಜನನೇ ಬೇರೆ, ಅವ್ರ ಮನೆಯಲ್ಲಿರೋ ಜನನೇ ಬೇರೆ, ಎಲ್ಲ ಬೇರೆ ಬೇರೆ. ಹಾಗೆ ಎಚ್ಚರ, ಕನಸು, ನಿದ್ದೆ ಒಂದೊಂದಕ್ಕೆ ಏನೇನೂ ಕನೆಕ್ಷನ್ ಇಲ್ಲ. ಆದರೆ ಆತ್ಮನ ದೃಷ್ಟಿಯಿಂದ ಕನೆಕ್ಷನ್ ಇದೆ. ಅದು ಆಮೇಲೆ ಬರೋಣ. ಫಸ್ಟ್ ಎತ್ಕೊಂತಾನೆ ವ್ಯವಹಾರದ ದೃಷ್ಟಿಯಿಂದ ಏನು ಕನೆಕ್ಷನ್ ಇದೆ, ಏನೂ ಇಲ್ಲ. ಫಸ್ಟ್ ಅದನ್ನು ಚೆನ್ನಾಗಿ ಮೈಂಡ್ನಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ 10 ಸಲ. ಸ್ವತಂತ್ರ ಅಂತ ಅಂದಮೇಲೆ ಒಂದ್ರದ್ದು ಒಂದಕ್ಕೆ ಹಂಗಿಲ್ಲ, ಒಂದ್ರದ್ದು ಒಂದಕ್ಕೆ ಕೊಡೋದು ತಗೊಳ್ಳೋದು, ಲಾಭ ನಷ್ಟ ಕನೆಕ್ಷನ್ನೇ ಇಲ್ಲ. ಈಗ ನಮ್ಮನೆ ಪಕ್ಕದ ಮನೆ ಪಕ್ಕದಲ್ಲಿದೆ, ಒಂದೇ ದೇಶದಲ್ಲಿದೆ, ಒಂದೇ ಕಾಲದಲ್ಲಿದೆ, ಎಲ್ಲ ಇದೆ. ಅಟ್ಲೀಸ್ಟ್ ಇದಕ್ಕೇನಾದರೂ ಕನೆಕ್ಷನ್ ಇದೆ ಅಂದರೆ ನಂಬೋದು. ಈಗ ಎಚ್ಚರ ಇದೆ, ಕನಸು ತೋರಿಸ್ರಪ್ಪ ನೋಡೋಣ, ಎಲ್ಲಿದೆ? ಇಲ್ಲ. ನಿದ್ದೆ ತೋರಿಸಿ, ಇಲ್ಲ. ಇಲ್ಲದೇ ಇದ್ಮೇಲೆ ಕನಸು ಕನೆಕ್ಷನ್ ಹೆಂಗೆ ತೋರಿಸ್ತೀರಾ? ನೋಡ್ರಿ, ಚೆನ್ನಾಗಿ ಮೆಲ್ಕು ಹಾಕ್ಕೋಬೇಕಿದು. ಒಂದಿದ್ದಾಗ ಇನ್ನೆರಡು ಇರಲ್ಲ ಅಂತ ಅಂದಮೇಲೆ ಎಂಥ ಕನೆಕ್ಷನ್ ತೋರಿಸ್ತೀರಿ? ತೋರ್ಸಕ್ಕೆ ಬರೋದಿಲ್ಲ. ಚೆನ್ನಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಇದು ಫಿಕ್ಸ್ ಆಯಿತು ಅಂದರೆ ಇದ್ರ ಬೇಸ್ಮೆಂಟ್ ಮೇಲೆ ಎಲ್ಲ ಡೆವಲಪ್ ಆಗುತ್ತಾ ಹೋಗುತ್ತೆ. ಈಗ ನಮಗೆಲ್ಲ ಗೊತ್ತಿದೆ ಅದು. ಫಸ್ಟ್ ಎತ್ಕೊಂತಾನೆ ನಾವು ದೃಶ್ಯ ಪ್ರಪಂಚ, ಎಚ್ಚರ, ಕನಸು. ಇವಾಗ ಅದರದೇ ಸಂಬಂಧ,
ನಿದ್ದೆ ತುಂಬ ಸುಲಭ ಇರುತ್ತೆ. ಎಚ್ಚರ ಕನಸುಗಳು ಯಾಕೆ ಅಂತಂದರೆ ಇದು ಒಂದು ಫಸ್ಟ್ ಶೋ, ಒಂದು ಸೆಕೆಂಡ್ ಶೋ, ಎರಡು ಒಂದೇ ಥರ ಡಿಟೇಲ್ ಇದೆ. ಬಟ್ ಒಂದರಲ್ಲಿರೋದು ಇನ್ನೊಂದರಲ್ಲಿರಲ್ಲ ಹಾಗೆ. ಆದ್ದರಿಂದ ಈಗ ಒಂದೊಂದು ಅವಸ್ಥೆಯಲ್ಲಿ ಏನೇನಿದೆ ಏನಿದೆ, ಇವಾಗ ಎಚ್ಚರದ ಅವಸ್ಥೆ ತಗೊಂಡ್ರೆ ಅದರಲ್ಲಿ ಏನೇನಿದೆ ಸೆಟ್ ಹೇಳ್ಬಿಡ್ರಿ, ಅರ್ಧ ಡಜನ್ ಆಗೋಯ್ತು. ಎಚ್ಚರ ತಗೊಳ್ಳಿ, ಕನಸು ತಗೊಳ್ಳಿ, ದೃಶ್ಯ ಪ್ರಪಂಚ ಇದರಲ್ಲಿ ಹೇಗಿದೆಯೋ ಅದರಲ್ಲೂ ಅಷ್ಟೇ ಇದೆ. ಈಗ ಇದರಲ್ಲಿ ಕಾಲ ದೇಶ ಕಾರ್ಯಕಾರಣ ಭಾವ ಇದೆ, ಅದರಲ್ಲೂ ಇದೆ. ಈಗ ಇದರಲ್ಲಿರೋದು ಅದಕ್ಕೆ ಹೋಗುತ್ತಾ, ಎಚ್ಚರದ ಜನಕ ಮಹಾರಾಜ, ಎಚ್ಚರದ ಸೂರ್ಯ ಜನಕ ಮಹಾರಾಜ ಮಧ್ಯಾಹ್ನ ಅವನು ರಾತ್ರಿ ಮಲಗ್ದಾಗ ಕನಸು ಬಿದ್ದಿದ್ದು, ನಿದ್ದೆ ಹೋಗಿ ಕನಸು ಬಿದ್ದಿದ್ದು ಅಂತ ಇಟ್ಕೊಳ್ರಿ. ಈಗ ಅಲ್ಲಿ ಮಠ ಮಠ ಮಧ್ಯಾಹ್ನ, ಇಲ್ಲಿ ಎಚ್ಚರದಲ್ಲಿ ಸೂರ್ಯ ಇಲ್ಲ, ಕನಸಿನಲ್ಲಿ ಸೂರ್ಯ ಇದ್ದಾನೆ. ಅಲ್ಲಿಗೆ ಸೂರ್ಯ ಇಲ್ಲ ಅಂದರೆ ಆಧ್ಯಾತ್ಮಿಕ, ಎಚ್ಚರದಲ್ಲಿ ಜನಕ ಮಹಾರಾಜ, ಕನಸಿನಲ್ಲಿ ಭಿಕ್ಷುಕ, ಇವನು ಅಲ್ಲಿಗೆ ಬರಲಿಲ್ಲ, ಅವನೇ ಬೇರೆ ಇವನೇ ಬೇರೆ. ಆದಿ ಭೌತಿಕ ಏನಾದರೂ ಬರುತ್ತಾ, ಹೆಂಡತಿ ಮಕ್ಕಳು 84 ಲಕ್ಷ ಜೀವರಾಶಿಗಳಲ್ಲಿ ಎಚ್ಚರದಿಂದ ಏನಾದ್ರು ತಗೊಂಡು ಹೋಗ್ತೀರಾ ಅಲ್ಲಿಗೆ? ನಾನು ಕನಸ್ಕೋದ್ರೆ ನಾನು ಹೆಂಡತಿ ಮಕ್ಕಳು ಕರ್ಕೊಂಡು ಹೋಗ್ತೀನಾ? ಬರೋದಿಲ್ಲ. ಹೋಗಿ ಆದಿ ದೈವಿಕ ಸೂರ್ಯ ಚಂದ್ರ ನಕ್ಷತ್ರಗಳು ಆಕಾಶ ಬರುತ್ತಾ? ಬರೋದಿಲ್ಲ. ಕಾಲ ಬರುತ್ತಾ, ದೇಶ ಬರುತ್ತಾ, ಕಾರ್ಯಕಾರಣ ಭಾವ ಬರುತ್ತಾ? ಬರೋದಿಲ್ಲ. ಏನೇನೂ ಬರೋದಿಲ್ಲ. ಮತ್ತು ಸಂಬಂಧ ಎಂಥದ್ದು? ಎಂಥದ್ದು ಇಲ್ಲ ತಾನೆ. ಮತ್ತು ಎಚ್ಚರದ ಸಂಸ್ಕಾರದಿಂದ ಕನಸಾಗುತ್ತೆ ಹೆಂಗ್ರಪ್ಪ ಹೇಳ್ರಿ, ಹೆಂಗೆ ಹೇಳ್ರಿ? ಒಂದಿದ್ದಾಗ ಇನ್ನೊಂದು ಇರಲ್ಲ. ಈಗ ಎಚ್ಚರ ಇದೆ, ಕನಸು ತೋರಿಸ್ರಿ ಇಲ್ಲ, ಕನಸು ಇದೆ ಎಚ್ಚರ ತೋರಿಸ್ರಿ ಇರೋಲ್ಲ, ಇದಿದ್ದಾಗ ಇರಲ್ಲ, ಅದಿದ್ದಾಗ ಇದಿರಲ್ಲ, ಎರಡಕ್ಕೂ ಕನೆಕ್ಷನ್ ಇದೆ ಅಂದರೆ ಹೇಗೆ ನಂಬದಿದು? ಸಾಧ್ಯನೇ ಇಲ್ಲ. ಚೆನ್ನಾಗಿ ಮಂದಟ್ ಮಾಡ್ಕೋಬೇಕಿದು. ಆಯಿತು, ಈಗ ಕನಸಿನಿಂದ ನಾನು ಎದ್ದ ಮೇಲೆ ಕನಸಿನಲ್ಲಿ ಏನಾಯಿತೋ ಎಚ್ಚರದಲ್ಲಿ ನೆನೆಸ್ಕೊಂಡು ಪಟ ಪಟ ಹೇಳ್ತೀನಲ್ಲ, ಇದನ್ನು ನೆನಪು ಅಂತ ಕರಿತೀನಿ. ಕರಿಬಹುದ ಪ್ರಶ್ನೆ ಹೆಂಗಿದೆ ನೋಡ್ರಿ. ಈಗ ಇಲ್ಲಿರವನು ಅಲ್ಲಿಗೆ ಬರಲ್ಲ, ಅಲ್ಲಿನವನು ಇಲ್ಲಿಗೆ ಬರಲ್ಲ. ಈಗ ಉದಾಹರಣೆಗೆ ನಾನು ಒಬ್ಬರ ಜೊತೆಯಲ್ಲಿ ಮೈಸೂರಿಗೆ ಬಂದೆ ಅಂತ ಇಟ್ಕೊಳ್ರಿ. ಇಲ್ಲಿ ನನ್ನ ಸ್ನೇಹಿತರಿಬ್ಬರು ಇದ್ದಾರೆ, ಇಬ್ಬರು ನನ್ನ ಸ್ನೇಹಿತರೆ, ಅವರಿಬ್ಬರು ಟ್ವಿನ್ಸ್. ಇಬ್ಬರು ಟ್ವಿನ್ಸು ಹೇಗೆ ಲವಾಕುಶ ಇಬ್ಬಕ್ಕೆ ತೆಲುಗು ಪಿಕ್ಚರ್ಗಳು ತೆಗಿತಾ ಇದ್ದರು, ರಾಮ ಭೀಮ ಅಂತ. ಮತ್ತು ಹಾಗೆ ಲವಾಕುಶ ಅಥವಾ ಸೀತಾ ಗೀತಾ ಹಿಂಗೆಲ್ಲ ಹೆಸರು ತೊಗೊಂಡು ಮಾಡ್ತಾಯಿದ್ರು. ಎಲ್ಲ ಟ್ವಿನ್ಸು ನೋಡೋದಕ್ಕೆ ಒಂದೇ ಥರ ಇರ್ತಾರೆ. ಈಗ ನಾನು ಒಬ್ಬರ ಜೊತೆಯಲ್ಲಿ ಮೈಸೂರಿಗೆ ಹೋಗ್ತೀನಿ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮೈಸೂರು ನೋಡ್ತೀನಿ, ವಾಪಸ್ ಬರ್ತೀನಿ. ಈಗ ನಾನು ಹೋಗಿದ್ದಿದ್ದು ಸೀತಾ ಜೊತೆಯಲ್ಲಿ, ಸೀತಾನೋ ಅಥವಾ ಲವನ್ ಜೊತೆಯಲ್ಲಿ. ಈಗ ಕುಶ ಇಲ್ಲಿದ್ದಾನೆ ಬೆಂಗಳೂರಿನಲ್ಲಿ. ಈಗ ನಾವಿಬ್ಬರು ಹೋಗಿ ನೋಡಿದ್ದನ್ನು ಕುಶನ್ ಕೇಳಿದ್ರೆ ಅವನಿಗೇನು ಗೊತ್ತಾಗತ್ತೆ ಹೇಳ್ತಾರೆ? ಅವನು ಇಬ್ಬರು ಒಂದೇ ಥರ ಇದ್ದಾರೆ, ನೋಡಕ್ಕೆ ಒಂದೇ ಥರ ಇದ್ದಾರೆ, ಒಂದೇ ಜೊತೆಯಲ್ಲಿ ಹುಟ್ಟಿದವರು, ಏನು ನಮಗೆ ಕಂಡುಹಿಡಿಯಕ್ಕೆ ಬರಲ್ಲ. ಹಾಗಿದ್ದರೂ ಕೂಡ ನಾನು ಹೋಗಿದ್ದು ಲವನ್ ಜೊತೆಯಲ್ಲಿ, ಕುಶನ್ನ ಕೇಳಿದ್ರೆ ಏನು ಹೇಳ್ತಾನೆ? ಹೇಳಕ್ಕೆ ಸಾಧ್ಯ ಇಲ್ಲ. ಮತ್ತು ಹೇಳ್ತಾನೆ ಅಂದರೆ ಅರ್ಥ ಎಂಥದ್ದು? ಈ ಚೆನ್ನಾಗಿ ಜ್ಞಾಪಕ ಮಾಡ್ಕೊಳ್ಳಿ, ಎಚ್ಚರದಲ್ಲಿರೋ ಜನಕ ಮಹಾರಾಜ ಕನಸಕ್ಕೆ ಬರಲ್ಲ, ಕನಸಿನಲ್ಲಾದರೂ ಅವನು ಭಿಕ್ಷುಕನಾಗಿರ್ತಾನೆ. ನಮಗೆ ಕನಸುಗಳು ಬಿದ್ದರೆ ಜನರಲ್ಲಾಗಿ ಇದೇ ಥರ ಶರೀರ ಅಲ್ಲೂ ಇರುತ್ತೆ. ನಾನು ಅದಕ್ಕೆ ಟ್ವಿನ್ಸ್ ಹೇಳ್ತಾ ಇರೋದು, ನಮಗೆ ನಾನೇ ಇದ್ದೆ ಅಂತ ಅನಿಸುತ್ತೆ ಎಲ್ಲೋ ಕೆಲವರಿಗೆ. ಜನಕ ಆ ಥರ ಆಗುತ್ತೆ, ಆಗೋದಿಲ್ಲ ಅಂತಲ್ಲ, ಜನಕ ಮಹಾರಾಜನಿಗೆ ಭಿಕ್ಷುಕನ ಆದಂಗೆ, ಆ ಜಾನ್ಸನ್ಗೆ ಚಿಟ್ಟೆ ಆದಂಗೆ, ಹೆಂಗೆ ಬೇಕಾದರೂ ಆಗ್ಬೋದು. ಈಗ ನೀವು ಸಂಸ್ಕಾರ ಅಂತಂದರೆ ಏನು, ನೆನಪಂದರೆ ಏನು, ಇವೆರಡನ್ನೂ ನಾವು ಡಿಸ್ಕಸ್ ಮಾಡಬೇಕು. ಈ ಎರಡರಲ್ಲೂ ಇದನ್ನೇ ಮಾಡಿರೋದು. ಫಸ್ಟ್ ಎತ್ಕೊಂತಾನೆ ನೆನಪಿಟ್ಕೋಣ ನೆನಪು. ಈಗ ಕನಸಿನಿಂದ ಬಂದಿದ್ದ ತಕ್ಷಣ ಅವನು ಕೇಳಿದ್ರೆ ಪಟ್ಟ 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 ಎಕ್ಸ್ಪ್ಲೈನ್ ಮಾಡ್ತಾನೆ ನೆನಪು ಏನಂತಾನವನು. ಏ ಸರಿಯಾಗಿ ನೆನೆಸ್ಕೊಂಡು ಹೇಳು ಅಂತೀವಿ, ಅವನು ನೆನೆಸ್ಕೊಂಡು ಹೇಳ್ತಾನೆ.
ಈಗ ನಿದ್ದೆಯಿಂದ ಬಂದ ಮೇಲೆ ಹೇಗಿತ್ತು ಅಂತ ಕೇಳಿ ಅವನು ನೆನೆಸ್ಕೊಂಡು ಹೇಳ್ತಾನೆ. ನೀವು 100 ಪ್ರಶ್ನೆ ಕೇಳಿ ಪ್ರತಿಯೊಬ್ಬರು ಉತ್ತರ ಕೊಡ್ತಾರೆ. ಈಗ ನಿದ್ದೆನಲ್ಲಿ ಇವನಿದ್ನ ನಮಗೆ ಗೊತ್ತು ಇಲ್ಲ, ಮತ್ತೆ ಅಲ್ಲಿ ಇವನಿಲ್ಲ, ಮತ್ತು ಇವನಿಗೆ ಹೇಗೆ ಗೊತ್ತಲ್ಲಿ ಇವನಿರಲಿಲ್ಲ ಅನ್ನೋದು ಅವನು ಇವನಿಗೆ ಹೇಗೆ ಗೊತ್ತು ಗೊತ್ತಾಗ ಸಾಧ್ಯ ಇಲ್ಲ. ನಮ್ಗೆ ಅರ್ಥ ನಮಗೆ ಉತ್ತರ ಸಿಕ್ಕಿದೆ. ಯಾಕೆ ಹಿಂಗೆ ಚಿಂತನೆ ಮಾಡ್ತಾ ಇರೋದು ಅಂತಂದರೆ ಕನಸನ್ನ ನೆನಪಿಂದ ಹೇಳ್ತೀವಿ ಅನ್ನೋದು ಹೊಂದೋದಿಲ್ಲ. ಒಂದು ಕನಸು ಎಚ್ಚರದ ಸಂಸ್ಕಾರದಿಂದ ಆಗುತ್ತೆ ಅನ್ನೋದು ಹೊಂದಲ್ಲ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಎತ್ಕೊತಾನೆ ಸಂಸ್ಕಾರ ತಗೊಂತೀನಿ. ನಾವೆಲ್ಲ ಏನು ಹೇಳ್ತೀವಿ, ಅಲ್ಲ ಸ್ವಾಮಿ ಎಚ್ಚರದಲ್ಲಿ ನಾವು ಏನು ಕಂಡಿರ್ತೀವೋ ಕನಸಿನಲ್ಲಿ ಅದೇ ಬರುತ್ತೆ ಅಂತೀವಿ ನಾವು. ಈಗ ಕನಸಿನಲ್ಲಿ ಕಾಣದೇ ಇರೋದು ಎಷ್ಟೊಂದು ಎಚ್ಚರದಲ್ಲಿ ಬರುತ್ತಲ್ಲ, ಅದಕ್ಕೇನು ಹೇಳ್ತೀರಾ? ಉತ್ತರ ಕೊಡ್ರಿ. ಇಲ್ಲ, ಜನಕ ಮಹಾರಾಜ ಯಾವತ್ತಾದರೂ ಎಚ್ಚರದಲ್ಲಿ ಭಿಕ್ಷೆ ಎತ್ಕೊಂಡು ಹೋಗಿದ್ದೆ ನಾನು, ರಾಜ ಅವನು ಯಾವತ್ತು ಹಿಂಗೆ ಕೊಡೋನು ಅವನು ಭಿಕ್ಷೆ ಯಾವತ್ತು ಎತ್ಕೊಂಡು ಹೋಗ್ತಾನೆ? ಜಾನ್ಸನ್ ಯಾವತ್ತಾದರೂ ಎಚ್ಚರದಲ್ಲಿ ಚಿಟ್ಟಿ ಆಗಿದ್ನ? ಮತ್ತು ಆ ಥರ ಚಿಟ್ಟಿ ಆಗಿದ್ದಿದ್ರೆ ಆ ಸಂಸ್ಕಾರ ಅವನು ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ನಾವು ಸುಮ್ಮನೆ ಹೊಡಿತೀವಿ ಗಾಡಿ ಏನಂತ, ಎಚ್ಚರದಲ್ಲಿ ನಾವು ನೋಡಿದ್ರೇ ಕನಸಕ್ಕೆ ಬರೋದು, ಇಲ್ದಿದ್ರೆ ಬರೋಲ್ಲ ಅಂತ. ಹಾಗೇನಿಲ್ಲ, ಎಷ್ಟೋ ವಿಚಾರಗಳು ಇಲ್ಲಿದು ಅಲ್ಲಿಗೆ ಕನೆಕ್ಷನ್ನೇ ಇರಲ್ಲ. ಈಗ ನೋಡ್ರಿ, ಸಂಸ್ಕಾರ ಅಂತ ಅನ್ಬೇಕಾದ್ರೆ ಏನೇನಿರಬೇಕು? ಈಗ ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿ ನಮ್ಮ ಇಲ್ಲಿ ಇರೋರ ಪೈಕಿ ನನಗೆ ತುಂಬ ಹಳಬರು ಅಂತಂದರೆ ಉಮಾರಂಗರಾಜ್ ಅವರು. ನಾವು ಎಲ್ಲಿ ಮೆಡಿಕಲ್ ಕಾಲೇಜ್ಗೆ ಹೋಗೋಕ್ಕೆ ಮೊದಲಿಂದನೂ ಗೊತ್ತು, ಅಥವಾ ಮೆಡಿಕಲ್ ಕಾಲೇಜ್ಗೆ ಹೋದ್ಮೇಲೆ ಗೊತ್ತಾಗಿತ್ತಿರಲಿ. ಯಾಕೆ ಅಷ್ಟರಲ್ಲಿ ನನ್ನ ಫ್ರೆಂಡಿಗೆ ಮದುವೆ ಆಯಿತು ರಂಗರಾಜುಗೆ, ನಮ್ಮೂರಿನವ್ರೆ. ಈಗ ಅವರು ಇದ್ದಾರೆ. ನೆಕ್ಸ್ಟು ನನಗೆ ಆಮೇಲೆ ಗೊತ್ತಾಗಿದ್ದು ಅಂತಂತಂದರೆ ಇಲ್ಲಿ ನಮ್ಗೆ ಇಲ್ಲಿರೋರ ಪೈಕಿ ನಮ್ಮ ಯೋಗ ಕ್ಲಾಸಿಗೆ ಬರೋ ಕೃಷ್ಣಮೇಣಿ ಅವರು ಮತ್ತು ಪ್ರತಿಭಾ ಅವರು, ಇವರೆಲ್ಲ ನನಗೆ ಮೊದಲಿಂದ ಚೆನ್ನಾಗಿ ಪರಿಚಯ. ಅದಾದ ಮೇಲೆ ಈಗ ದಿವ್ಯ ಅವರು, ರೀಸೆಂಟಾಗಿ 4-5 ವರ್ಷದಿಂದ ಪರಿಚಯ ದಿವ್ಯ ಅವರು. ಇನ್ನು ಈಗ ತಗೊಂಡ್ರೆ ತಾರಾ ಅವರು ಮತ್ತು ಕಲ್ಪನಾ ಅವರು, ಇವರೆಲ್ಲ ನನಗೆ ಇವಾಗ ಪರಿಚಯ ಆಗಿರೋರು. ಈಗ ನನಗೆ ಇವ್ರು ಯಾರನ್ನು ಕೇಳಿದ್ರು ಗೊತ್ತಾಗುತ್ತೆ. ಯಾಕೆ? ಉಮಾ ಅವ್ರಿಗೆ ಗೊತ್ತಾಗಿದ್ದು ಎಚ್ಚರದಲ್ಲೇ. ಯಾರಿಗೆ? ನನಗೆ. ಮತ್ತು ಮಿಕ್ಕದವರು ಯಾರ್ಯಾರು ಗೊತ್ತಾದರೂ ಅವರೆಲ್ಲ ಗೊತ್ತಾಗಿದ್ದು ಎಚ್ಚರದಲ್ಲಿ. ಯಾರಿಗೆ? ನನಗೆ. ಎಚ್ಚರ ಒಂದೇ ಅವಸ್ಥೆ. ಮತ್ತು ಇನ್ನೊಂದು, ಈ ಎಚ್ಚರ ನಿನ್ನೆ ಮೊನ್ನೆ ಈ ಥರ ನಾವು 60 ವರ್ಷದಿಂದ ಕಳ್ಕೊಂಬಂದಿದ್ವಿ, ಇದು ಕಂಟಿನ್ಯೂಯೇಷನ್ ಆಗ್ತಾ ಇರುತ್ತೆ. ಇದು ಕೂಡ ಆಮೇಲೆ ಬಂದರೆ ಗೊತ್ತಾಗುತ್ತೆ ನಮಗೆ ಇರಲೇ. ಆದರೆ ಇದೇ ಎಚ್ಚರದಲ್ಲಿ ಇದೇ ಶರೀರ ಹೀಗೇ ಇರುತ್ತೆ, ಬದಲಾವಣೆ ಆಗೋದು ಗೊತ್ತಾಗ್ತಾ ಇರುತ್ತೆ. ನಾವು ಅನ್ನೋದು ನಾನೇ ಇರೋದು ಅಂತಲೇ ಹೇಳ್ತಾ ಇರ್ತೀವಿ. ಹುಟ್ಟಿದಾಗ ನಾನು ಇಷ್ಟೇ ಇದ್ದಿದ್ದು, ನನ್ನ ಮೊಮ್ಮಗಳು ಹುಟ್ಟಿದ್ದಾಳೆ 3.5 ಕೆಜಿ ಇದ್ದಾಳೆ ಇವಾಗ, ಆ ಬೆಳೆದ ಮೇಲೆ ಅಷ್ಟೇ ಇರೋದು. ಆದ್ದರಿಂದ ಇಲ್ಲಿ ಎಷ್ಟು ಬದಲಾವಣೆ ಆಗಿದ್ದೀವಿ ಹೇಳೋವಾಗ ಏನು ಹೇಳ್ತೀವಿ? ನಾನೇ 100 ವರ್ಷ ಆಗಲಿ ಅವನು ಸಾಯೋವಾಗಲೂ ನಾನೇ ಅಂತ ನಾನೇ ಅಂತ ಹೇಳ್ತಾ ಇರ್ತಾನಲ್ಲಿ, ಅದಿರಲಿ ಬಿಡ್ರಿ. ಅದೇ ರೀತಿ ಈಗ ನನಗೆ ನೀವು ಯಾರನ್ನ ಕೇಳಿದ್ರು ಫಸ್ಟ್ ನನಗೆ ಅನುಭವ, ಅನುಭವ ಅಂದರೆ ಉಮಾ ಅವ್ರನ್ನ ನೋಡಿದ್ದ ಅನುಭವ, ಮತ್ತು ಇಲ್ಲಿ ಕೃಷ್ಣವೇಣಿಯವ್ರನ್ನ ಮತ್ತು ನಮ್ಮ ಯೋಗ ಕ್ಲಾಸ್ನವ್ರನ್ನ ಪ್ರತಿಭಾ ಅವ್ರನ್ನ ನೋಡಿದ್ದ ಅನುಭವ, ದಿವ್ಯ ಅವ್ರನ್ನ ನೋಡಿದ್ದ ಅನುಭವ, ತಾರಾ ಅವರು ಮತ್ತು ಇವ್ರನ್ನೆಲ್ಲ ನೋಡಿರೋ ಅನುಭವ, ಕಲ್ಪನಾ ಅವರು ಇವರೆಲ್ಲ. ಯಾರು? ನಾನೇ. ಯಾವುದಲ್ಲಿ? ಎಚ್ಚರದಲ್ಲೇ. ಡ್ಯೂರೇಷನ್ ಬೇರೆ ಬೇರೆ. ಮೊದಲನೇವ್ರು ನೋಡಿರೋದು ನಾನು 40 ವರ್ಷದಿಂದ, ಆಮೇಲೆ ನೋಡಿದ್ದು ರೀಸೆಂಟ್ ನಾನು ಯೋಗ ಕ್ಲಾಸ್ಗೆ ಹೋಗೋವಾಗ, ಅವೆಲ್ಲ ಅದಕ್ಕಿಂತ ಆದಮೇಲೆ. ದಿವ್ಯ ಅವ್ರನ್ನೆಲ್ಲ ಕಂಡಿದ್ದು 5 ವರ್ಷದಿಂದ. ಇವಾಗ ತಾರಾ ಅವರು ಇವರೆಲ್ಲ ಕೆಲವು ತಿಂಗಳುಗಳಿಂದ ಸಿಕ್ಕಿರೋದು, ಕಲ್ಪನಾ ಅವ್ರ 1-2 ವರ್ಷದಿಂದ ನೋಡ್ತಾ ಇರ್ಬೋದು. ಎಲ್ಲವೂ ಕೂಡ ನನಗೆ ಎಚ್ಚರದಲ್ಲೇ ಇದೆ ಅಂತಃಕರಣಕ್ಕೆ ಕಾಣಿಸ್ತಾ ಇರೋದು.
ಇಲ್ಲಿ ನಾನು ಅನುಭವ ನೆನಪು ಹೇಳ್ಬೋದು. ಯಾಕೆ ನಾನು ನೋಡಿದ್ದೀನಿ ನಿಮ್ಮನ್ನು ಮೊದಲನೇ ಸಾರಿ ನೋಡಿದ್ರೆ ಅದು ಅನುಭವ, ಆಮೇಲೆ ತಿರ್ಗಿ ನನಗೆ ಅದು ನೆನೆಸ್ಕೊಂಡ್ರೆ ಅದು ನೆನಪಾಗ್ತಾ ಇರುತ್ತೆ ಅಷ್ಟೆ. ಈಗ ಕನಸು, ನಾನೇ ಇರ್ತೀನಿ ಅಲ್ಲಿ, ಇರಲ್ಲ. ಇದೇ ಶರೀರ ಇರುತ್ತಾ, ಇರಲ್ಲ. ಇದೇ ಕಾಲ ಇರುತ್ತಾ, ಇಲ್ಲ. ಇದೇ ದೇಶ ಇರುತ್ತಾ, ಇಲ್ಲ. ಹೋಗಿ ಅಲ್ಲಿ ಬಂದವರು ಇವರೇ ಬಂದಿರ್ತಾರಾ, ಬಂದಿರಲ್ಲ. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಮತ್ತೆ ಅದನ್ನು ನೆನಪು ಅಂತ ಹೇಗೆ ಕರಿತೀರಾ? ಕರಿಯಕ್ಕೆ ಬರಲ್ಲ. ಅಥವಾ ಸಂಸ್ಕಾರ ಅಂತ ಹೆಂಗೆ ಕರಿತೀರಾ? ಎರಡು ಒಂದೇ. ಎಚ್ಚರದ ಸಂಸ್ಕಾರದಿಂದ ಕನಸಾಗುತ್ತೆ. ಎಚ್ಚರದ ನನಗೇನೇನು ಎಚ್ಚರದಲ್ಲಾಗಿದೆಯೋ ಅದೇ ಅಲ್ಲಿ ಬರುತ್ತೆ ಅಂತಂದರೆ ನನಗೆ ಎಚ್ಚರದ ನೆನಪು ಇರಬೇಕಾಗಿತ್ತು. ಈಗ ನನ್ನ ಯಾವಾಗಲಾದರೂ ಕೇಳ್ರಿ, ನೀವು ಯಾವಾಗಲಾದರೂ ಕೇಳ್ರಿ, ಇವರಿಷ್ಟು ಜನ ನಾನು ಗುರುತಿಸಿದ್ದೀನಿ ಅಂತ ನನಗೆ ಜ್ಞಾಪಕ ಇರುತ್ತೆ. ಮರ್ತೋಗ್ಬಿಟ್ರೆ ಯಾರಾದರೂ ಜ್ಞಾಪಕ ಮಾಡಿದ್ರೆ ನಾನು ನೆನೆಸ್ಕೊಂಡು ಕರೆಕ್ಟ್ ಅಂತೀನಿ ನಾನು. ಈಗ ಕನಸಿಂದ ಹಂಗ ಇಲ್ಲೇ ಅಲ್ಲಿ ನೆನೆಸ್ಕೊಳಕ್ಕೆ ಬರುತ್ತಾ? ಬರೋದಿಲ್ಲ. ಆದ್ದರಿಂದ ಎಚ್ಚರದ ಸಂಸ್ಕಾರದಿಂದ ಕನಸಾಗುತ್ತೆ, ಅಪ್ರಾಣೆಗೂ ಆಗೋಲ್ಲ. ಚೆನ್ನಾಗಿ ಬರೆದಿಟ್ಕೊಂಡ್ಬಿಡ್ಬೇಕಿದೆ. ಸಾರಾಂಶ ಹೇಳ್ತಾ ಇದ್ದೀನಿ. ಇನ್ನೊಂದು, ಎಚ್ಚರದಿಂದ ಕನಸಿನಿಂದ ಎಚ್ಚರಕ್ಕೆ ಬಂದಮೇಲೆ ನೆನೆಸ್ಕೊಂಡು ಹೇಳ್ತೀನಿ ಅಂತೀವಲ್ಲ, ಕನಸಿನಿಂದಾಗಲಿ ನಿದ್ದೆಯಿಂದಾಗಲಿ, ಇದನ್ನು ನೆನಪು ಅಂತ ಕರೀಬಹುದಾ? ಕರೆಯೋಕ್ಕಾಗಲ್ಲ. ಯಾಕೆ? ಸೆಟ್ಟೇ ಬೇರೆ. ಈಗ ಸಂಸ್ಕಾರ ನೆನಪು ಅಂತ ಇರಬೇಕಾದ್ರೆ ಏನೇನು ಇರಬೇಕು ನೀವೇ ಹೇಳಿ. ಎಷ್ಟೊಂದು ಸರ ಆಗಿದೆ, ಮತ್ತೆ ಚಿಂತನೆ ಮಾಡೋಣ. ಸಂಸ್ಕಾರ ಆಗಲಿ ನೆನಪು, ಎರಡು ಒಂದೇ. ಈ ಕಡೆ ಎಚ್ಚರದಿಂದ ಕನಸಿನ ಎಚ್ಚರ ಸಂಸ್ಕಾರದಿಂದ ಕನಸಾಯಿತು ಅನ್ನೋದು, ಕನಸಿನ ನೆನಪಿನಿಂದ ಎಚ್ಚರದಲ್ಲಿ ಹೇಳಿದೆ ಅನ್ನೋದು, ಎರಡೂ ಕೂಡ ಸ್ಮೃತಿ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಮೃತಿ ಈಗ ಅದನ್ನು ನೆನಪು ಸ್ಮೃತಿ ನೆನೆಸ್ಕೊಂಡಿದ್ದು ಹೇಳೋಕ್ಕಾಗುತ್ತಾ ಅಂತ ಪ್ರಶ್ನೆ. ಆಗೋದಿಲ್ಲ ಅಂತ ಗೊತ್ತು. ಯಾಕೆ? ಈಗ ನನಗೆ ಒಂದು ಸ್ಮೃತಿ ನೆನೆಸ್ಕೊಂತೀನಿ, ನನಗೆ ನೆನಪು ಅಂತ ಅನ್ಕೋಬೇಕಾದ್ರೆ, ಸ್ಮೃತಿ ಅಂತ ಸಂಸ್ಕೃತ, ಕನ್ನಡದಲ್ಲಿ ನೆನಪು ಅಂತೀನಿ. ಈಗ ಈ ಸ್ಮೃತಿ ಅಥವಾ ನೆನಪು ಆಗಬೇಕಾದ್ರೆ ಅನುಭವ ಆಗಿರಬೇಕು. ಎಲ್ಲಿ ಅನುಭವ ಆಗುತ್ತೋ ಅದನ್ನು ಆಮೇಲೆ ನೆನೆಸ್ಕೊಂಡ್ರೆ ಸ್ಮೃತಿ ಅಂತೀವಿ. ಕರೆಕ್ಟ್ ಅಲ್ವಾ? ಈಗ ಉಮಾ ಅವ್ರನ್ನು ಇವ್ರನ್ನೆಲ್ಲ ನಾನು ಮೊದಲೇ ನೋಡಿದ್ದೆ, ಅದು ಅನುಭವ. ಈಗ ನಾನು ಅವ್ರನ್ನ ನೆನೆಸ್ಕೊಂಡ್ರೆ ನೋಡಿ, ಇವಾಗ ನೆನೆಸ್ಕೊಂಡೆ, ಅದೇನು, ನನ್ನ ಎದುರುಗಡೆ ಅವರಿಲ್ಲ, ಆದರೆ ನೆನೆಸ್ಕೊತೀನಿ. ಸ್ಮೃತಿ ಅಥವಾ ನೆನಪಿನಲ್ಲಿ ನನ್ನ ಎದುರುಗಡೆ ಆ ವಸ್ತು ಇರಬೇಕು ಅಂತ ಏನಿಲ್ಲ. ಈಗ ಕನಸಿಂದು ಕನಸಿಂದು ನೆನಪು ಆಗುವುದಿಲ್ಲ ಇಲ್ಲಿ. ಆದ್ದರಿಂದ ನಾನು ನೆನಪು ಅಂತಂದರೆ ಅದರ ಎದುರುಗಡೆ ವಸ್ತು ಇರಲ್ಲ. ಅಲ್ಲಿಗೇನಾಯಿತು? ಅಕಸ್ಮಾತ್ ನಾನು ನೆನೆಸ್ಕೊಳ್ಳೋದು ನಿಜ ಆಗ್ಬೋದು, ಸುಳ್ಳಾಗ್ಬೋದು. ನಿಜ ಆದರೆ ಯಥಾರ್ಥ ಜ್ಞಾನ ಅಂತೀವಿ, ಸುಳ್ಳಾದರೆ ಅದನ್ನು ಅಯಥಾರ್ಥ ಜ್ಞಾನ ಅಂತೀವಿ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ, ಚೆನ್ನಾಗಿ ಅರ್ಥ ಆಗುತ್ತೆ. ಇದ್ದರೆ ಇದು ಅರ್ಥ ಆಗೋದಿಲ್ಲ. ಈಗ ನಾನು ಬೆಂಕಿ ನೋಡ್ತೀನಿ, ಬೆಂಕಿ ನೋಡಿದ ತಕ್ಷಣ ಅನುಭವ, ಬೆಂಕಿ ನೋಡಿದ ತಕ್ಷಣ ಏನಾಗುತ್ತೆ, ಹೊಗೆ ಬರುತ್ತೆ ಅಲ್ಲಿ. ನಾನು ಅವಾಗ ಏನು ಮಾಡ್ತೀನಿ, ಓಹೋ ಬೆಂಕಿ ಇದ್ದ ಕಡೆ ಹೊಗೆ ಇರುತ್ತೆ, ಹೊಗೆ ಇರಬೇಕು ಬೆಂಕಿ, ಎರಡು ಜತ್ತೆಯಲ್ಲೇ ಇರುತ್ತೆ ಅಂತ ನನ್ನ ಮನಸ್ಸಿನಲ್ಲಿ ಫಿಕ್ಸ್ ಆಗುತ್ತೆ. ಇದೇನಾಯ್ತಿದು ಫಸ್ಟ್ ಅನುಭವ. ನೆಕ್ಸ್ಟ್ ಏನು ಮಾಡ್ತೀನಿ, ಬೆಟ್ಟದ ಮೇಲೆ ನೋಡ್ತೀನಿ. ಯಾವತ್ತೋ ನೋಡಿದಾಗ ಅಥವಾ ನಾಳೆ ಅಂತೇನೆ ಇಟ್ಕೊಳ್ಳಿ, ಹೆಂಗೆ ಬೇಕಾದರೂ ಇಟ್ಕೊಳ್ಳಿ, ನನಗೇನು ಕಾಣುತ್ತಲ್ಲಿ ಹೊಗೆ ಕಾಣುತ್ತೆ. ಈಗ ನನಗೆ ಕಾಣೋದು ಹೊಗೆ, ಬೆಂಕಿ ಕಾಣೋದಿಲ್ಲ. ನಾನೇನು ಮಾಡ್ತೀನಿ, ಎಲ್ಲಿ ಬೆಂಕಿ ಇರುತ್ತೋ ಹೊಗೆ ಇರುತ್ತೆ ಅನ್ನೋದು ನನ್ನ ಅನುಭವ ಆಗಿದ್ದರಿಂದ ನಾನಲ್ಲಿ ಗೆಸ್ ಮಾಡ್ತೀನಿ, ಬೆಂಕಿ ಇದೆ ಅಂತ, ಇರಬಹುದು ಅಂತ. ನಾನು ಹೋಗ್ತೀನಿ ನೋಡ್ತೀನಿ ಅಲ್ಲಿ, ಅವಾಗ ಏನು ಗೊತ್ತಾಗುತ್ತದೋ, ಬೆಂಕಿ ಅಲ್ಲ, ಫಾಗ್. ಈ ಚಳಿಗಾಲದಲ್ಲೂ ಹಾಗೆ ಕಾಣುತ್ತೆ.
ಆವಾಗೇನಾಯಿತು, ಅಕಸ್ಮಾತ್ ಬೆಂಕಿನೇ ಇರ್ಬೋದು, ಇದ್ರೆ ಸರಿಯಾದ ಜ್ಞಾನ, ನಾನು ಅಂದ್ಕೊಂಡಿದ್ದು ಕರೆಕ್ಟ್. ಸ್ಮೃತಿ ಯಾವತ್ತೂ ಸೆರೋಗ್ಬೋದು, ಸೆರೋಗ್ದೆ ಇರಬಹುದು. ಯಾಕೆ? ಅನುಭವದ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಅಲ್ಲಿ ಹೋಗಿ ಚೆಕ್ ಮಾಡಿದ ತಕ್ಷಣ ಆವಾಗ ಗೊತ್ತಾಗ್ಬಿಡುತ್ತೆ ನನಗೆ. ಆದ್ದರಿಂದ ಅದನ್ನು ಸರಿಯಾದ ಜ್ಞಾನ ಯಥಾರ್ಥ, ತಪ್ಪು ಜ್ಞಾನ ಫಾಗ್ ಆ ಯಥಾರ್ಥ ಅಂತ ಹೇಳ್ತೀವಿ. ಈಗ ಇಲ್ಲಿ ವಿಚಾರ ಮಾಡಬೇಕು, ಬೆಂಕಿ ಕಂಡಿದ್ದು ಎಲ್ಲಿ? ಎಚ್ಚರದ ಅವಸ್ಥೆಯಲ್ಲಿ. ಮತ್ತೆ ಬೆಟ್ಟದ ಮೇಲೆ ಬೆಂಕಿ ನೋಡಿದ್ದು ಎಲ್ಲಿ? ಎಚ್ಚರದಲ್ಲಿ. ಮತ್ತೆ ಇದೇ ಶರೀರ, ಇದೇ ಅಂತಃಕರಣ, ಇದೇ ಕಾಲ ಪ್ರವಾಹ ಹೆಂಗಿದೆ ನೋಡ್ರಿ, ಒಂದೇ ಕಾಲ. ನಾನು ಹುಟ್ಟಿದಾಗ್ಲಿಂದ ಸಾಯುವವರೆಗೂ ಕಾಲ ಪ್ರವಾಹ ಒಂದೇ ಇರುತ್ತೆ. ಎಚ್ಚರದಲ್ಲಿ ಬದಲಾವಣೆ ಆಗೋದಿಲ್ಲ. ಕನಸಿನಲ್ಲಿ ಮಾತ್ರ ಬೇರೆ ಇರೋದು, ನಿದ್ದೆಯಲ್ಲಿ ಇರೋದಿಲ್ಲ. ಇದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಒಂದೇ ಅವಸ್ಥೆ ಆಗಿರಬೇಕು, ಅದೇ ಶರೀರ ಆಗಿರಬೇಕು, ಅದೇ ಅಂತಃಕರಣ ಆಗಿರಬೇಕು, ಕಾಲ ಒಂದೇ ಸ್ಟ್ರೆಚ್ ಇರಬೇಕು. ಇವಾಗ ಇದು ಇಲ್ಲಿ ನೋಡ್ರಿ, ಫಸ್ಟ್ ಎತ್ಕೊಂಡ ನಾನು ಬೆಂಕಿ ಕಂಡೆ, ಅದು ಅನುಭವ. ಬೆಂಕಿ ಕಂಡಿದ್ದೆ ಅನುಭವ, ಎಲ್ಲಿ? ಎಚ್ಚರದಲ್ಲಿ. ಯಾರು? ನಾನೇ ಕಂಡಿದ್ದು. ಮತ್ತೆ ಮನಸ್ಸು ಅಂತಃಕರಣ ಅದೇ. ಈಗ ನಾನು ಬೆಂಕಿ ಕಂಡಾಗ ಹೊಗೆ ಕಂಡಿದ್ದು ಅಲ್ಲೇ, ಅನುಭವ ಇದು. ಮತ್ತೆ ಬೆಟ್ಟದ ಮೇಲೆ ಕಂಡೆ, ಅದು ಕೂಡ ಒಂದೇ ಎಚ್ಚರದ ಅವಸ್ಥೆಯಲ್ಲಿ, ಇದೇ ಶರೀರದಲ್ಲಿ, ಇದೇ ಅಂತಃಕರಣದಲ್ಲಿ, ಇದೇ ಕಾಲ ಪ್ರವಾಹ ಕಂಟಿನ್ಯೂ ಆಗ್ತಾ ಇದೆ. ಕನಸಿಂದಾದರೆ ಹಂಗೆ ಬರೋಲ್ಲ, ಎಚ್ಚರದಲ್ಲಿ ಒಂದೇ ಕಂಟಿನ್ಯೂ ಆಗುತ್ತೆ ಇವೆರಡು. ಆದ್ದರಿಂದ ಅನುಭವ, ಅದರ ನೆನಪು, ಒಂದೇ ಕಾಲ ಪ್ರವಾಹ, ಒಂದೇ ಶರೀರ, ಒಂದೇ ಅಂತಃಕರಣ, ಒಂದೇ ಅವಸ್ಥೆ, ಇಷ್ಟು ಇದ್ದರೆ ಅದನ್ನು ನೆನಪು ಅಂತ ಕರಿಬೋದು. ಕರೆಕ್ಟಾನೆ? ಈಗ ಕನಸು ಏನೋ ಆಯಿತು ಅಲ್ಲ, ಆದಾಗ ನನಗೆ ಅದು ಕನಸು ಅಂತ ಅನಿಸಲ್ಲ. ಇರಲಿ ಬಿಡಿ, ಬಿಟ್ಬಿಡಿ. ಎದ್ದ ಮೇಲೆ ನೆನೆಸ್ಕೊಂಡು ಪಟ ಪಟ ಎಕ್ಸ್ಪ್ಲೈನ್ ಮಾಡ್ತೇನಲ್ಲ, ಸಾಧ್ಯನಾ? ನನ್ನ ಪ್ರಶ್ನೆ, ಇದಕ್ಕೆ ಉತ್ತರ ಕೊಡಬೇಕು. ಹೇಳಿ, ಸಾಧ್ಯನಾ? ಇಲ್ಲ ಸರ್. ಹಾಂ, ಯಾಕಿಲ್ಲ? ಎಕ್ಸ್ಪ್ಲೈನ್ ಮಾಡಬೇಕು. ನಾನು ಇಲ್ಲಿ ಏನೇನು ಹೇಳಿದ್ನೋ, ಎಚ್ಚರದಲ್ಲಿ ನೆನಪು ಅಂತ ಆಗಬೇಕಾದ್ರೆ ಕನಸ್ನಲ್ಲಿ ಹಂಗೆ ಆಯ್ತಾ? ಇಲ್ಲ ಸರ್, ಒಂದೇ ಕಾಲ ಪ್ರವಾಹ ಇರುತ್ತೆ ಎಚ್ಚರದಲ್ಲಾದ್ರೆ. ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಕನಸು, ಎಚ್ಚರ, ಮೊದಲೇ ಏನು ಹೇಳಿದೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಮೈಂಡ್ನಲ್ಲಿ ಚೆನ್ನಾಗಿ 10 ಸಾರಿ ಅಂಡರ್ಲೈನ್ ಮಾಡಿ ಅಂತಂದೆ. ಎರಡೂ ಸ್ವತಂತ್ರವಾದ ಅವಸ್ಥೆ. ಈಗ ಎಚ್ಚರ ಇದೆ, ಕನಸು ಇರೋಲ್ಲ. ಕನಸಿದ್ದಾಗ ಎಚ್ಚರ ಇರಲ್ಲ. ಒಂದಿದ್ದಾಗ ಒಂದಿಲ್ಲದೆ ಇದ್ದಾಗ ಇವೆರಡಕ್ಕೂ ಕನೆಕ್ಷನ್ ಹೇಗೆ ಮಾಡ್ತೀರಾ? ಒಂದು ಹೋಯಿತು. ಎರಡನೇದು, ಎಚ್ಚರದಲ್ಲಿರೋ ಈ ಶರೀರ ಕನಸಕ್ಕೆ ಬರಲ್ಲ. ಎಚ್ಚರದಲ್ಲಿ ಆದ ಅನುಭವ ಕನಸಿನಲ್ಲಿ ಅನುಭವ ಆಗಿತ್ತು. ಅಲ್ಲಿ ದೇಶ ಬೇರೆ, ಕಾಲ ಬೇರೆ, ಶರೀರ ಬೇರೆ, ಅನುಭವ ಆಯಿತು ಅಂತ ಇಟ್ಕೊಳ್ಳಿ. ಕನಸಿಂದ ಏನೇನೋ ಅನುಭವ ಆಯಿತು, ಅವೆಲ್ಲ ಅನುಭವ ಆಯಿತು. ಸರಿ, ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡೋದೆಲ್ಲಿ? ಎಚ್ಚರದಲ್ಲಿ. ನೀವು ಕನಸು ಕಾಣುವಾಗ ಎಚ್ಚರ ಇರೋಲ್ಲ, ನೀವು ಎಚ್ಚರ ಬಂದಾಗ ಕನಸು ಇರೋಲ್ಲ. ಆದರೆ ಈಗ ಅದನ್ನು ನೆನೆಸ್ಕೊಂಡಿಲ್ಲಿ ಹೇಳ್ತೀನಿ ಅಂತ ಅಂತೀವಲ್ಲ, ಯಾವುದು? ನಾನು ಮೊದಲು ಹೇಳಿದ್ನಲ್ಲ, ಎಚ್ಚರದಲ್ಲಿ ಬೆಂಕಿ ಹೊಗೆ ಕಂಡು, ಎಚ್ಚರದಲ್ಲಿ ಬೆಟ್ಟದ ಮೇಲೆ ಆ ಬೆಂಕಿ ಹೊಗೆ ಕಂಡು ಹೇಳಿದ್ದು, ಒಂದೇ ಶರೀರ, ಒಂದೇ ದೇಹ, ಒಂದೇ ಅಂತಃಕರಣ, ಒಂದೇ ಅವಸ್ಥೆ. ಈಗ ಅದೇ ಬೇರೆ, ಇದೆ ಬೇರೆ, ಹೇಗಾಗುತ್ತೆ ನೆನಪು ಹೇಳಿ. ಇಷ್ಟೆ ಆಗಲ್ಲ ತಾನೆ, ಸ್ಪಷ್ಟ ಇದೆ ತಾನೆ. ಮತ್ತು ನಾವು ನೆನಪು ಅಂತ ಕರಿತೀವಲ್ಲ, ಸಾಧ್ಯನ? ಕರಿಬಾರ್ದು, ಇಷ್ಟೇ ಬೇಕಾಗಿರೋದು. ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ಗಳು ಡಿಸ್ಕಸ್ ಮಾಡೋಣ. ಹೇಳ್ತೀವಲ್ಲ ನಾವು, ಏನಮ್ಮ ಕನಸಲ್ಲಿ ಬಂದಿದ್ದನ್ನ ಬೆಳಗ್ಗೆ ಎದ್ದಾಗ ಹೇಳ್ತೀವಲ್ಲ ಒಂದೊಂದ್ಸಲ. ನೋಡಿ, ಬೇರೆಯವ್ರಿಗೆ ಆನ್ಸರ್ ಗೊತ್ತಿರುತ್ತೆ. ಯಾಕೆ ಹೇಳ್ತೀವಿ ಹೇಳ್ರಿ ಯಾರಾದರೂ? ಇವಾಗ ಬಂದ್ಮೇಲೆ ಹೇಳ್ತೀವಿ, ಎಲ್ಲರೂ ಹೇಳ್ತೀವಿ, ಹಂಗೆ ಕರೆಕ್ಟಾಗಿ ಹೇಳ್ತೀವಿ. ಯಾರನ್ನು ಕೇಳಿ ಪಟ 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 ಎಕ್ಸ್ಪ್ಲೈನ್ ಮಾಡ್ತಾರೆ. ಕಂಡವ್ರು ಯಾರು? ಈಗ ಒಂದು ನಿಮಿಷ ಉಮಾ ಅವರೇ, ಈಗ ನಾನು ಹೇಳಿದ್ದೆ, ನನಗಿಬ್ಬರು ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳಿದೆ.
ಇಬ್ಬರು ಫ್ರೆಂಡ್. ಈಗ ಒಂದು ನಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ವಯಸ್ಸಾಗ್ಬಿಟ್ಟಿದೆ, ಅವ್ರ ಮನೆಯಲ್ಲೇ ಇರ್ತಾರೆ, ಎಲ್ಲೂ ಹೋಗಲ್ಲ, ಬೆಡ್ರೂಮ್ನಲ್ಲ ಹೊರಗಡೆ ಹೋಗಕ್ಕೆ ಬರಲ್ಲ, ಅವರು ಅವಲೇ ವರ್ಷಗಟ್ಟಲೆಯಿಂದ ಮನೆಯಲ್ಲೇ ಇರ್ತಾರೆ. ಈಗ ಬೆಳಿಗ್ಗೆ ಹಾಲ್ನವ್ರು ಬರ್ತಾರೆ, ಪೇಪರ್ನವ್ರು ಬರ್ತಾರೆ, ಕೆಲಸದವ್ರು ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾರೆ. 9 ಗಂಟೆಗೆ ತನ್ನ ಮಗ ಸೊಸೆ ಮೊಮ್ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಎಷ್ಟು 9 ಗಂಟೆಗೆ. ಅದಾದ ಮೇಲೆ 12 ಗಂಟೆಗೆ ಒಬ್ಬ ಪೋಸ್ಟ್ ಮ್ಯಾನ್ ಬರ್ತಾನೆ, ಪೋಸ್ಟ್ ಕೊಡ್ತಾನೆ, ಹೋಗ್ತಾನೆ. ಮತ್ತು ನೆಂಟರು ಬರ್ತಾರೆ, ಮಧ್ಯಾಹ್ನ ಊಟ ಮಾಡ್ಕೊತಾರೆ, ಹೋಗ್ತಾರೆ. ಅದಾದ ಮೇಲೆ ಸಾಯಂಕಾಲಕ್ಕೆ ಪಕ್ಕದ ಮನೆಯವರು ಬರ್ತಾರೆ, ಸ್ವಲ್ಪ ಹೊತ್ತು ಮಾತಾಡ್ಕೊತಾರೆ, ಹೋಗ್ತಾರೆ. ಈಗ ಸಾಯಂಕಾಲ 5 ಗಂಟೆ ಮೇಲೆ ಆ ಮಗ ಸೊಸೆ ಮೊಮ್ಮಕ್ಕಳು ಎಲ್ಲರೂ ಬರ್ತಾರೆ. ಈಗ ಈ ವಿಚಾರ ಮನೆಯಲ್ಲಿ ಪೋಸ್ಟ್ ಮ್ಯಾನ್ ಬಂದಿದ್ದು, ಅಕ್ಕಪಕ್ಕದವ್ರು ಬಂದು ಮಾತಾಡ್ಕೊಂಡು ಹೋಗಿದ್ದು, ನೆಂಟರು ಬಂದು ಊಟ ಮಾಡ್ಕೊಂಡು ಹೋಗಿದ್ದು ಯಾರು ಗೊತ್ತು ಉಮ್ಮ ಅವ್ರೆ? ಹೌದು, ಹೊರಗಡೆ ಹೋದವ್ರು ಗೊತ್ತಿಲ್ಲ ತಾನೆ? ಇಲ್ಲ. ಹಾಗೆ ಎಚ್ಚರ ಕನಸಿನಲ್ಲಿ ಎರಡ್ ಕಡೆ ಇರೋನ್ ಯಾರು? ಪರಮಾತ್ಮನ ಹಿಡಿದ್ರಿ ನೋಡಿ, ಅದನ್ನ ಹಿಡಿಬೇಕು ನಾವು. ಇವನಿರ್ತಾನ, ಇವನು ಪರಮಾತ್ಮನ? ಇವನು ಇವನು ಪರಮಾತ್ಮ ಅಲ್ಲ, ಇವನು ಇವನು ಹಾವು, ನಿಜವಾಗ್ಲೂ ಇಲ್ಲದೆ ಇರೋ ವಸ್ತು ಅದು. ಇವನು ಹೇಗಿರಕ್ಕೆ ಸಾಧ್ಯ ಇದೆ ಅಲ್ಲಿ? ಇವನು ಇರದೇ ಇಲ್ಲ ಅಲ್ಲಿ, ಇಲ್ಲದೆ ಇದ್ಮೇಲೆ ಇವನು ಕೇಳಿದ್ರೆ ಇವನು ಹೆಂಗೆ ಹೇಳ್ತಾನೆ? ಇವನು ಎಷ್ಟು ಚೆನ್ನಾಗಿದೆ ನೋಡ್ರಿ. ಸೊ ಎರಡು ಕಡೆ ಮಾತ್ರ ಅಲ್ಲ, ಎಚ್ಚರದಲ್ಲೂ ಅವನೇ ಇರೋದು, ಕನಸಿನಲ್ಲೂ ಅವನೇ ಇರೋದು, ನಿದ್ದೆಯಲ್ಲೂ ಅವನೇ ಇರೋದು. ನೀವು ನಿನ್ನೆ ಹೇಳುವಾಗ ಶವದಲ್ಲಿ ಆತ್ಮ ಇರಲ್ಲ ಅಂತಂದ್ರೆ ಹೊಂದೋದಿಲ್ಲ, ಶವದಲ್ಲೂ ಆತ್ಮ ಇರ್ತಾನೆ. ಅಲ್ಲಿಲ್ಲ ಅಂತಂದ್ರೆ ಏನಾಗುತ್ತೆ? ಹಾಗಾದ್ರೆ ನಾವು ಹುಟ್ಟಿದಾಗ ಆತ್ಮ ಬಂದು ಸೇರ್ಕೊಂತಾನೆ ಅಂತ ಆಗ್ಬಿಡುತ್ತೆ, ಆಮೇಲೆ ಸತ್ತಾಗ ಆತ್ಮ ಬಿಟ್ಟು ಹೋಗ್ಬಿಡ್ತಾನೆ ಅಂತ ಆಗ್ಬಿಡುತ್ತೆ. ಹಂಗಾದ್ರೆ ಇಲ್ಲ ಆತ್ಮ ಇಲ್ಲ, ಅಲ್ಲಿ ಆತ್ಮ ಇದ್ದಾನೆ ಅಂತಂದ್ರೆ ಅವನು ಸರ್ವವ್ಯಾಪಿ ಅಂತ ಹೆಂಗೆ ಕರಿತೀರಾ? ಸರಿಯಾಗಿ ಹೊಂದ್ಕೋಬೇಕು ಎಲ್ಲದಕ್ಕೂ, ನೋಡ್ರಿ ಹೆಂಗಿರುತ್ತೆ ಅಂತ. ಆದ್ರಿಂದಲೇ ಇಲ್ಲಿ ಏನು ಹೇಳಕ್ ಬಂದಿದೆ ಅಂತಂದ್ರೆ, ಅಪ್ಪ ನಿನ್ನ ನಿಜವಾದ ಸ್ವರೂಪ ಈ ಶರೀರಗಳು ಅಲ್ಲ ಕಣೋ, 19 ಮುಖಗಳು ಯಾವುದು ಅಲ್ಲ ಕಣೋ, ನಿನ್ನ ನಿಜವಾದ ಸ್ವರೂಪ ಆತ್ಮಸ್ವರೂಪ ಅಂತ ಹೇಳಕ್ ಬಂದಿದೆ. ಅದನ್ನು ನಮಗೆ ಪ್ರೂವ್ ಮಾಡೋದಕ್ಕೆ ನಮ್ಮ ಅನುಭವದಲ್ಲಿ ತೋರಿಸ್ತಾ ಇದೆ. ಇದಕ್ಕಿಂತ ಪ್ರೂಫ್ ಇನ್ನೇನು ಬೇಕು? ಇದು ಗೊತ್ತಾಯ್ತು. ಈಗ ಇದಕ್ಕೆ ಹೊಂದು ಅಂತ ಇನ್ನೊಂದು ಪ್ರಶ್ನೆ, ಬೇರೆಯವ್ರು ಯಾರು ಕೇಳಲಿಲ್ಲ, ನಾನೇ ಕೇಳ್ಬಿಡ್ತೀನಿ. ಉಮಾ ಅವರೇ, ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ. ಸರಿ, ಈಗ ಕನಸಿನಿಂದ ಇಲ್ಲಿಗೆ ಬಂದ ಮೇಲೆ ನೆನ್ಸ್ಕೊಂಡು ಹೇಳೋದಿಕ್ಕೆ, ಇವ ಕನಸಿನಲ್ಲಿರೋನು ಇಲ್ಲಿಗೆ ಬರಲ್ಲ, ಇಲ್ಲಿ ಅವನು ಅಲ್ಲಿಗೆ ಬರಲ್ಲ, ಆತ್ಮ ಇದ್ದಾನೆ ಅಂತ ಹೇಳ್ಬಿಟ್ರೆ, ಈ ಕನಸಿನಲ್ಲಿದ್ದಾಗ ಅದು ಕನಸು ಅಂತ ಯಾಕೆ ನೆನಪು ಬರಲ್ಲ? ಎಚ್ಚರದಲ್ಲಿ ಆತ್ಮ ಇದ್ದಂತಾನೆ, ಕನಸಿನಲ್ಲೂ ಆತ್ಮ ಇದ್ದಂತಾನೆ. ಹೌದು. ಮತ್ತೆ ಅಲ್ಲಿ ಯಾಕೆ ನೆನಪು ಬರಲ್ಲ? ಇದಕ್ಕೇನು ಉತ್ತರ ಕೊಡ್ತೀರಾ? ನಾನು ಪ್ರಶ್ನೆ ಹಾಕ್ತೀನಿ, ಹೆಂಗಿದೆ ನೋಡ್ರಿ ಪ್ರಶ್ನೆ ನೋಡಿ. ಕನಸಿನಲ್ಲಿ ಅದು ಸತ್ಯ, ಎಚ್ಚರದಲ್ಲಿ ಇದ್ದು ಸತ್ಯ. ಇದಲ್ಲ, ಅದಲ್ಲ ನಾನು ಪ್ರಶ್ನೆ ತುಂಬಾ ಸೂಕ್ಷ್ಮ ಆಗಿದೆ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಯಾರು ಕೊಟ್ರಿ ಅಂತಂದ್ರೆ ಆತ್ಮ ಅಂತಂದ್ರಿ. ಯಾಕೆ ಕರೆಕ್ಟು? ಈಗ ನನ್ನ ಪ್ರಶ್ನೆ ನೀವು ಅರ್ಥ ಮಾಡ್ಕೊಂಡ್ಲಿಲ್ಲ. ಕನಸಿನಿಂದ ಇಲ್ಲಿಗೆ ಬಂದ್ಮೇಲೆ ನೆನಪು ಅಂತ ಹೇಳಿದ್ರೆ ಅದು ನೆನಪಲ್ಲ ಅಂತಂದ್ರೆ ಕರೆಕ್ಟ್. ಮತ್ತೆ ಯಾರು ಹೇಳಿದ್ರು ಆತ್ಮ ಅಲ್ಲೂ ಇದ್ದಾನೆ ಇಲ್ಲೂ ಇದ್ದಾನೆ ಹೇಳ್ಬಿಟ್ರು? ಕರೆಕ್ಟ್ ತಾನೆ ಆನ್ಸರ್? ಕರೆಕ್ಟ್ ತಾನೆ? ಈಗ ಜನಕ ಮಹಾರಾಜ ಎಚ್ಚರದಲ್ಲಿದ್ದಾಗ, ಅವನು ಕನಸು ಬಿದ್ದಾಗ, ನಾನು ಕನಸು ಎಚ್ಚರದಿಂದ ಕನಸಿಗೆ ಬಂದಿದ್ದೀನಿ, ಈಗ ತಾನೇ ಮೃಷ್ಟಾನ್ನ ಭೋಜನ ಊಟ ಮಾಡಿ ಮಲಗಿದ್ದೀನಿ, ನಾನು ಯಾಕೆ ಭಿಕ್ಷೆ ಎತ್ತಬೇಕು ಅಂತ ನೆನಪು ಬರಬೇಕಾಗಿತ್ತೋ ಇಲ್ವೋ, ಯಾಕೆ ಬರಲಿಲ್ಲ? ಇದು ಉತ್ತರ ಕೊಡ್ರಿ, ಹೆಂಗಿದೆ? ಇದು ಹೇಳಿದ್ರಿ ಇಲ್ಲಿ ಹೇಳಿ, ಅವಸ್ಥೆಗಳು ಸ್ವತಂತ್ರ ಸರ್, ಅದಕ್ಕೋಸ್ಕರ ಗೊತ್ತಾಗೋದಿಲ್ಲ ಸರ್. ಅದಲ್ಲ, ಅವನಿಗೆ ಅದ್ ನೆನ್ಪಿರ್ಬೇಕಿತ್ತು ಅಂತ ಹೇಳಿದ್ರಿ.
ಅದೇ ಯಾಕೆ ಇರ್ಬೇಕು ಇರಲಿಲ್ಲ. ಇವಾಗ ಇಲ್ಲ ಅಲ್ಲಿಗೆ ಇಲ್ಲಿಗೆ ನೆನಪಿರ್ಬೇಕು ಅಂದ್ರೆ ಆತ್ಮ ಇದ್ದ ಅಂತ ನೆನಪಲ್ಲ, ಅದು ಆತ್ಮ ಇದ್ದ ಎರಡು ಕಡೆ ಆತ್ಮ ಇದ್ದಿದ್ರಿಂದ ಅದ್ ನೆನಪಲ್ಲ. ಕರೆಕ್ಟ್. ಮತ್ತೆ ಭಿಕ್ಷೆ ಬೇಡ್ಬಾರ್ದಾಗಿತ್ತು ಅವನಿಗೇನೋ ನೆನಪು ಬಂದ್ಬಿಟ್ಟಿದ್ರೆ ಭಿಕ್ಷೆ ಬೇಡ್ಬಾರ್ದಾಗಿತ್ತು, ಮತ್ತೆ ಯಾಕೆ ನೆನಪು ಬರಲಿಲ್ಲ? ಆತ್ಮನೇ ತಾನೇ ಇರೋದು, ಎಚ್ಚರದಲ್ಲೂ ಆತ್ಮ ಇದ್ದಾನೆ, ಕನಸಿನಲ್ಲೂ ಆತ್ಮ ಇದ್ದಾನೆ. ಈ ನೆನಪು ಅಲ್ಲಿ ಯಾಕೆ ಬರಲಿಲ್ಲ? ಅಲ್ಲಿ ನೆನಪಲ್ಲ, ಅದು ಆತ್ಮನೇ ತಾನೇ ಎರಡು ಕಡೆನೂ ಇರೋದು. ಇವನೇ ಆತ್ಮ, ಅಲ್ಲೂ ಆತ್ಮ ಇದ್ದಾನೆ, ಮೂರು ಕಡೆನೂ ಆತ್ಮ ಇರ್ತಾನೆ. ಇದ್ಮೇಲಲ್ಲಿ ಅವನು ಭಿಕ್ಷೆ ಎತ್ತಬಾರ್ದಾಗಿತ್ತು, ಯಾಕೆ ಎತ್ತದ? ಹೆಂಗಿದೆ ನೋಡ್ರಿ ಈ ಪ್ರಶ್ನೆ, ಉತ್ತರ ಇದೆ. ಹೇಳಿದ್ರಿ ನೆನ್ಪಿಲ್ಲ. ಇದನ್ನೇ ಮನನ ಮಾಡ್ಬೇಕು, ಮೇಲ್ಕೆ ಹಾಕ್ಬೇಕು ಅಂದ್ರೆ ಅಟ್ಲೀಸ್ಟ್ ನಾವ್ ಹೇಳಿದ್ವಿ ಅನ್ನೋದು ಅದ್ ನೆನ್ಪಿದೆಯಲ್ಲ, ಅದು ಸಂತೋಷ. ಇನ್ನೊಂದು ಎಚ್ಚರ ಆದಾಗ ನಮ್ಗೆ ಗೊತ್ತಾಗುತ್ತೆ ಸರ್, ಅದು ಕನಸು ಕೆಳಗಿನ ಮೆಟ್ಟಿಲು, ಅದಕ್ಕಿಂತ ಮೇಲಿನ ಮೆಟ್ಲಾದ್ರೆ ಗೊತ್ತಾಗುತ್ತೆ. ಆನ್ಸರ್ ಕರೆಕ್ಟ್. ಇನ್ನು ಬೇರೆಯವ್ರಿಗೆ ಅರ್ಥ ಆಗ್ಬೇಕು, ಹಂಗೆ ಹೇಳ್ಬೇಕು. ಆನ್ಸರ್ ಕರೆಕ್ಟ್ ಪಾಪ. ಇನ್ಯಾರು ಟ್ರೈ ಮಾಡಿ. ದಿವ್ಯಾ ಅವ್ರೆ, ಅವರೊಬ್ಬರೇ ಕರೆಕ್ಟ್ ಆಗಿ ಹೇಳಿದ್ರು. ಹಂಗಲ್ಲ ಪಾಪ, ದಿವ್ಯಾನೇ ಹೇಳಿದ್ರು, ದಿವ್ಯಾನೇ ಹೇಳಿದಿದ್ದು ಅನ್ಸುತ್ತೆ. ಇರ್ಲಿ, ಹೆಂಗಿರುತ್ತೆ ನೋಡ್ರಿ ಅವಸ್ಥೆ, ಎಕ್ಸ್ಪ್ಲೈನ್ ಮಾಡಿದ್ರಿ ನಮ್ಗೆ. ಇರ್ಲಿ ಅಮ್ಮ ಇರ್ಲಿ, ಮತ್ತೆ ಅದಕ್ಕೆ ಇನ್ ಸರ್ ಎಚ್ಚರ ಸಾಕ್ಷಿಯಿಂದ ಸರ್, ಸಾಕ್ಷಿಯಿಂದ ನೆನಪು ಬರುತ್ತೆ. ಸರಿ ನಾನು ಒಪ್ಕೊಂತೀನಿ. ಈಗ ನಿಮಗೆ ಎಚ್ಚರದ ನೆನಪು ಕನಸಿನಲ್ಲಿ ಯಾಕೆ ಬರೋಲ್ಲ ಪ್ರಶ್ನೆ. ಅಲ್ಲೂ ಸಾಕ್ಷಿ ಇರ್ತಾನೆ, ಇಲ್ಲೂ ಆತ್ಮ ಇರ್ತಾನೆ, ಹೆಂಗಿದೆ ನೋಡ್ರಿ ಪ್ರಶ್ನೆ. ಯಾಕೆ ಗೊತ್ತಾ, ನಮ್ಮ ಒಂದು ರಾಮಾಯಣ ಏನು ಅಂದರೆ ನನಗೆ ಹಾವು ಸತ್ಯ, ಇವಾಗ 100% ಸತ್ಯ ಹಾವು, ನನಗೆ ಹಾವು ಸತ್ಯ ಅಂತ ಅಂದಾಗ ಭಯ ಇದ್ದೇ ಇರುತ್ತೆ ಎಲ್ಲಿವರೆಗೂ. ಅದು ತಪ್ಪು ಇನ್ನೊಂದು ಸತ್ಯ ಅಂತ ಗೊತ್ತಾಗೋವರೆಗೂ ನನಗೆ ಭಯ ಇದ್ದೇ ಇರುತ್ತೆ ಅಲ್ವಾ. ಹಾವಿನ ಭಯ ಯಾವಾಗ ಹೋಗುತ್ತೆ? ನೀವು ಹಕ್ಕ ಕಾಣೋವರೆಗೂ ಹೋಗಲ್ಲ. ನನಗೆ ಈಗ ಎಚ್ಚರ, ನಾನು ಸುಳ್ಳು ಅಂತೀನಿ, ನಂಬ್ರಿ ನೋಡೋಣ, ನೀವು ಇಲ್ಲೂ ಆತ್ಮ ಇದ್ದಾನೆ ನಂಬ್ರಿ ನೋಡೋಣ, ಯಾರು ನಂಬಲ್ಲ. ಏ ಬಿಡ್ರಿ, ಹೊಟ್ಟೆ ಹಸಿವಾಯ್ತು, ಊಟ ಮಾಡ್ತೀವೋ ಇಲ್ವೋ? ನಿಮ್ಗೆ ಹೊಟ್ಟೆ ಹಸಿವಾಯ್ತು, ಊಟ ಮಾಡಿದ್ರೆ ಇಲ್ವೋ? ಮತ್ತೆ ಇನ್ನು ಸುಳ್ಳು ಅಂತೀರಾ? ಶರೀರ ಇಲ್ಲ ಅಂತೀರಾ? ಏನ್ರಿ ನೀವು ಮಾತಾಡೋದು, ಶರೀರ ಇಲ್ವಾ? ಒಳ್ಳೆ ಗುಂಡಕಲ್ ಥರ ಇದೆ, ನಾನು ಕಾಣಿಸ್ತೀನಿ, ನೀವು ಕಾಣಿಸ್ತೀರ, ಶರೀರ ಇಲ್ಲ ಅಂತೀರಲ್ರಿ, ಪ್ರಪಂಚ ಇಲ್ಲ ಅಂತೀರಲ್ರಿ, ಏನೇನು ಇಲ್ಲ ಅಂತೀರ, ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ ಅಂತೀರ ಅಂತ. ನಾವು ನೀವು ಇಲ್ಲ ಅನ್ನೋದಲ್ಲ ದೊಡ್ಡದು. ನಮ್ಮ ಇವರು ಯಾರು, ಡಾಕ್ಟರ್ ರಾಧಾಕೃಷ್ಣ ಸರ್ವಂಪಲ್ಲಿ ಅವರು, ಗ್ರೇಟ್ ಫಿಲಾಸಫರ್ ಅವರು. ಸ್ವಾಮಿಗಳು ಹೋದಾಗ ಈ ಪ್ರಶ್ನೆ ಕೇಳಿದ್ದಕ್ಕೆ, ಗ್ರೇಟ್ ಫಿಲಾಸಫರ್ ಅವರು, ಭಗವದ್ಗೀತೆಗೆಲ್ಲ ಬೇಕಾದಷ್ಟು ಬರ್ತಿದ್ದಾರೆ, ಅವರೇನು ಕಡಿಮೆ ಅಲ್ಲ, ಎಲ್ಲ ಗೊತ್ತಿದೆ, ನಾಲೆಡ್ಜ್ ಗೊತ್ತಿದೆ, ಅವ್ರು ಹೇಳಿದ್ರಂತೆ. ಅಲ್ರಿ, ನಾವು ಪಂಚವಾರ್ಷಿಕ ಯೋಜನೆ ಅಂತ ಹಾಕ್ಕೊತೀವಿ, ಅದರಲ್ಲಿ 5 ವರ್ಷಕ್ಕೆ ಹಿಂಗಾಗಬೇಕು ಅಂತ, ಎಲ್ಲ ಸುಳ್ಳು ಬಿಡ್ತೀರಾ ನೀವು ಅಂತ ಹಿಂಗೆ ಕೇಳಿದ್ರಂತೆ ಅವರು. ಅವರೇ ನಂಬಲಿಲ್ಲ, ಅವ್ರು ಹೇಳಿದ್ರಂತೆ, ಸ್ವಾಮಿ ಕನಸು ಸತ್ಯವಾಗಿರುತ್ತೆ, ಆಗ ಎದ್ದ ಮೇಲೆ ಯಾಕೆ ಸುಳ್ಳಾಗುತ್ತೆ? ಅದೇ ರೀತಿ ಈ ಪ್ರಪಂಚ ನಮಗೆ ಸತ್ಯವಾಗಿರುತ್ತೆ, ಮತ್ತು ಯಾವಾಗ ಇದು ಸುಳ್ಳಂತ ಅನಿಸುತ್ತೆ? ಬ್ರಹ್ಮಜ್ಞಾನಿಗೆ ಸುಳ್ಳನ್ಸುತ್ತೆ. ನಮಗೆ ಕನಸನ್ ಸುಳ್ಳಂತ ಯಾವಾಗ ಹೇಳ್ತೀವಿ? ಎಚ್ಚರಕ್ಕೆ ಬಂದಾಗ. ಮತ್ತು ನಮ್ಗೆ ಯಾಕೆ ಇದನ್ನು ಕನಸು ಸುಳ್ಳು ಅಂತ ಅನಿಸಲ್ಲ ಅಂದ್ರೆ, ನಾವಿನ್ನೂ ನಿಜವಾದ ಎಚ್ಚರಕ್ಕೆ ಬಂದಿಲ್ಲ, ಇನ್ನೂ ಕನಸಿನಲ್ಲೇ ಇದ್ದೀವಿ. ಬ್ರಹ್ಮಜ್ಞಾನಿವರೆಗೂ ಹೋಗಬೇಡಿ, ನೀವು ಸ್ವಲ್ಪ ಸಾಧನೆ ಮಾಡಿ, ಈ ವಿಚಾರಗಳನ್ನ ಚೆನ್ನಾಗಿ ಮೆಲುಕಾಕಿ, ನಿಮ್ಗೆ ಈ ಪ್ರಪಂಚದ ಮೇಲೆ, ಈ ಶರೀರದ ಮೇಲೆ ಚಿ ಇಷ್ಟೇ ಇದು ಅನಿಸುತ್ತೆ, ಅವಾಗ ದುಃಖ ಆಗಬಾರ್ದು. ಇದನ್ನು ವೈರಾಗ್ಯ ಅಂತ ಕರೀತಾರೆ. ನಾವು ನೋಡ್ಕೋಬೇಕು, ಚೆಕ್ ಮಾಡ್ಕೋಬೇಕು, ಬಂದಿದೆಯಾ ಅಂತ. ಇದನ್ನು ಮೆಲುಕು ಹಾಕೋದ್ರಿಂದ, ಜಪ ಮಾಡೋದ್ರಿಂದ, ಕರ್ಮಯೋಗದ ರೂಪದಲ್ಲಿ ನಾವು ಮಾಡೋದ್ರಿಂದ ಬರುತ್ತೆ. ಆದ್ದರಿಂದ ಇದನ್ನು
ನೆನಪು ಅಂತ ಯಾರು ಕರೆಯಕ್ಕಾಗುದಿಲ್ಲ, ಬಟ್ ನೆನಪಲ್ಲ ನೋಡ್ರಿ. ಅಲ್ಲೇನೋ ಅಂತ ಬಂತು, ಇಲ್ಲಿ ಯಾಕೆ ಬರಲಿಲ್ಲ ಅಂತಂದ್ರೆ, ನಮ್ದು ಒಂದು ರಾಮಾಯಣ ಏನು ಅಂತಂದ್ರೆ ಕನಸು ಬಿಟ್ಬಿಡ್ರಿ, ಎಚ್ಚರನೆ ತಗೊಳ್ರಿ. ಈಗ ನಾನು ಹೋಗ್ತಾ ಇರ್ತೀನಿ, ಆ ಕಡೆಯಿಂದ ಯಾರೋ ಬರ್ತಾ ಇರ್ತಾರೆ, ನಾನು ಏನು ಪಾವಮೈದಂದ್ರೆ ಈ ಕಡೆ ಬರೋಣ ಆದ್ರಿ ಅಂತೀನಿ. ಅವ್ರಿನ್ ಸ್ವಲ್ಪ ಹತ್ರ ಬಂದವ್ರಿಗೆ ನೋಡ್ಬಿಟ್ಟು ನೀವು ಯಾರು ನನಗೆ ಗೊತ್ತಾಗ್ಲಿಲ್ಲ ಅಂದಿದ ತಕ್ಷಣ, ಸಾರಿ ಸಾರಿ ನಮ್ಮ ಭಾವನೂ ನಿಮ್ಮಂಗೆ ನಡ್ಕೊಂಡು ಬರ್ತಾರೆ, ನಿಮ್ಮಷ್ಟೇ ತಪ್ಪಾಯ್ತಾರೆ, ನಾನು ಕನ್ಫ್ಯೂಸ್ ಮಾಡ್ಕೊಂಡೆ ಅಂತೀವಿ. ಇದೇನು ಹಗಲ್ಗನ್ಸ? ರಾತ್ರಿ ಬೆಳಗ್ಗೆ ಸಂಧ್ಯಾಕಾಲನ ಇದು ಏನಿಲ್ಲ, ಒಳ್ಳೆ 12 ಗಂಟೆಯಲ್ಲಿ ಅಷ್ಟೆಲ್ಲ ಯಾತಿಕೆ, ನೀವು ಸಮುದ್ರದ ಹತ್ರ ಹೋಗ್ತಾ ಇರ್ತೀರ, ಫಳ ಫಳ ಅಂತ ಮಿಂಚ್ತಾ ಇರ್ತದು, ಬೆಳ್ಳಿ ಅನ್ಕೊಂಡು ಓಡೋಗ್ತೀರಾ? ಬೆಳ್ಳಿ ಅಲ್ಲ ಅದು, ಹೆಂಗೆ ಗೊತ್ತಾಗೋದಿಲ್ಲ ನಮಗೆ ಅಷ್ಟೆಲ್ಲ ಯಾತಿಕೆ. ಎಲ್ಲ ನೀವು ಹೋಗ್ತೀರಾ, ದುಡ್ಡು ಕೊಡ್ತಾರಾ 500 ರೂಪಾಯಿ ನೋಟು, ಅದು ಒರ್ಜಿನಲ್ಲ ಡೂಪ್ಲಿಕೇಟಾ ಗೊತ್ತಾಗೋದಿಲ್ಲ. ಅವಾಗ ನಮ್ಗೆ ಸತ್ಯವಾಗಿರುತ್ತೆ, ಕರೆಕ್ಟಾಗಿರುತ್ತೆ, ತೊಗೊಂಬರ್ತೀವಿ. ಆಮೇಲೆ ಇನ್ನೊಂದು ಕಡೆ ಎಲ್ಲೋ ಬ್ಯಾಂಕು ಕೊಟ್ಟಾಗ, ಒಂದು ಮಿಷನ್ಗೆ ಹಾಕ್ದಾಗ, ಸ್ವಾಮಿ ಡೂಪ್ಲಿಕೇಟ್ ನೋಟ್ ಅಂತಾನೆ. ಹೆಂಗಿರುತ್ತೆ ನಮಗೆ ಒಂದು ಸತ್ಯ ಗೊತ್ತಾಗೋವರೆಗೂ ಇನ್ನೊಂದನ್ನ ಸುಳ್ಳು ಅಂತ ನಾವು ಅನ್ಸಲ್ಲ ನಮಗೆ. ಹಾವು ಸತ್ಯವಾಗಿರುತ್ತೆ ಎಲ್ಲಿವರೆಗೂ ಹಗ್ಗ ಕಾಣೋವರೆಗೂ, ಹಾಗೆ ನಮಗೆ ಕನಸು ಸತ್ಯವಾಗಿರುತ್ತೆ. ಆದ್ರಿಂದ ನಾನು ಎಚ್ಚರಕ್ಕೆ ಬಂದ ಮೇಲೆ, ನನಗೆ ಇನ್ನೊಂದು ಸತ್ಯ ಕಂಡ ಮೇಲೆ ಕನಸನ್ನು ಕ್ಯಾನ್ಸಲ್ ಮಾಡ್ತೀನಿ ಹೊರತು ಅಲ್ಲಿವರೆಗೂ ಮಾಡಲ್ಲ. ಅದಕ್ಕೋಸ್ಕರ ಆತ್ಮನೇ ಇದ್ದರೂ ಕೂಡ ಅಲ್ಲಿ ಅದು ಹಂಗಾಗೋದಿಲ್ಲ, ನನಗೆ ಯಾವುದಿದ್ದೆ ಅದೇ ಸತ್ಯ. ಈಗ ನಾನು ಹೇಳ್ತೀನಿರಪ್ಪ, ಇದು ಕನಸು ಅಂತೀನಿ, ನಂಬ್ರಿ ನೋಡ ಯಾರಾದರೂ, ನಾನು ಕನಸು ಅಂತೀನಿ, ಯಾರು ಪ್ರೂವ್ ಮಾಡ್ತೀರಿ ಇದನ್ನು ಎಚ್ಚರ ಅಂತ ಮಾಡ್ರಿ ನೋಡೋಣ. ನಾನು ಕನಸು ಅಂತೀನಪ್ಪ ಇದನ್ನು, ಏನು ಹೇಳ್ತೀರಾ ನೀವು? ಎಚ್ಚರ ಅಂತೀರಲ್ಲ, ನಾನು ಕನಸು ಅಂತೀನಿ, ಏನು ಮಾಡ್ತೀರ? ಕನಸ್ಕಿಂತ ಏನು ಕಡಿಮೆ ಇದೆ ಹೇಳ್ರಿ ಇದು? ನೀವು ಎಚ್ಚರ ಅನ್ನೋದಕ್ಕೆ ಏನಿದೆಯಪ್ಪ ಪಾಯಿಂಟ್ಸು ಹೇಳಿ. ಏನೇನೂ ಇಲ್ಲ, ನೀವು ಕನಸಿದ್ದಾಗ ಇಷ್ಟೆಲ್ಲ ಬೇಡ, ಕನಸಿನಲ್ಲಿ ಇದ್ವಿ ಅಂತ ಇಟ್ಕೊಳ್ರಿ, ನಾವು ಎಲ್ಲರೂ ಕನಸಿನಲ್ಲಿ ಇದ್ವಿ ಅಂತ ಇಟ್ಕೊಳ್ರಿ. ಅಲ್ಲೂ ಹೀಗೆ ಪಾಠ ಮಾಡ್ಕೊತಾ ಇದ್ವಿ, ಎಲ್ಲರೂ ಇದ್ರಿ ಅಂತ ಇಟ್ಕೊಳ್ರಿ. ಅಲ್ಲಿ ನಾನೇನು ಮಾಡ್ತೀನಿ, ಇದು ಕನಸಲ್ಲ ಎಚ್ಚರ ಅಂತ ಇರ್ತೀನಿ ನಾನು. ಅವಾಗ ನೀವೇನು ಮಾಡ್ತೀರಾ? ಯಾರೂ ಒಪ್ಪೋದಿಲ್ಲ, ಏ ಬಿಡ್ರಿ ಎಚ್ಚರ ಅಂತೀವಿ ನಾವು, ಗಬಕ್ ಅಂತ ಎಚ್ಚರ ಆಗೋಯ್ತು ಅಂತ ಇಟ್ಕೊಳ್ರಿ. ಆಗ ನಾವೇ ಎಲ್ಲರೂ ಒಪ್ಕೊಂತೀವಿ ಅಲ್ವ ಕನಸು ಅಂತ, ಮತ್ತೆ ಇದನ್ನ ಯಾಕೆ ಒಪ್ಕೊಳ್ಳಲ್ಲ? ಹಾಗೆ ನಾನು ಹೇಳ್ತೀನಿ ಇದು ಕನಸು ಅಂತ, ನೀವು ಪ್ರೂವ್ ಮಾಡಿ ನೋಡೋಣ, ಇದು ಎಚ್ಚರ ಅಂತ ಪ್ರೂವ್ ಮಾಡ್ರಿ ನೋಡೋಣ. ಇಲ್ಲ ಕನಸನ್ನು ನಾನು ಅಲ್ಲಿ ಕನಸಂತ ಪ್ರೂವ್ ಮಾಡ್ತೀನಿ, ನೀವು ಅದನ್ನು ಎಚ್ಚರ ಅಂತ ಪ್ರೂವ್ ಮಾಡಬೇಕು, ಮಾಡಿ ನೋಡೋಣ, ಮಾಡಕ್ಕೆ ಬರೋಣ. ಯಾಕೆ ಗೊತ್ತಾ? ಯಾಕೆ ಹೇಳಿ ಇದನ್ನ? ಅಲ್ಲಿದ್ದಾಗ ಅದು ನಿಜ, ಎಚ್ಚರದಲ್ಲಿ ಎಚ್ಚರ ನಿಜ, ಕನಸಿನಲ್ಲಿದ್ದ ಕನಸಲ್ಲಿ ನಿಜ, ಕರೆಕ್ಟು, ಎರಡು ಒಂದೇ ಥರ ಇರುತ್ತೆ. ಟ್ವಿನ್ಸು ಅಲ್ಲ, ಟ್ವಿನ್ಸ್ ಆದ್ರೆ ಏನಾಗುತ್ತೆ ಅಂದರೆ ಇಬ್ರು ಜಚ್ಚೆತಲೆ ಬೇಕಾದ್ರೆ ಇಟ್ಟು ನೋಡ್ತೀನಿ ಒಂದೇ ಸಾರಿ, ಇಲ್ಲಿ ಲವ ಕುಶ ಒಂದೇ ಜೊತೆಲಿ ಇರ್ತಾರೆ, ಎಚ್ಚರ ಇತ್ತ ಕನಸಿರಲ್ಲ, ಕನಸಿದ್ದಾಗ ಎಚ್ಚರ ಇರಲ್ಲ. ಲವ ಕುಶ ಇಡ್ರಿ, ಇವಾಗ ಎಚ್ಚರ ಇಟ್ಟಿದ್ದೀರ, ಪಕ್ಕದಲ್ಲಿ ಕನಸಿಡ್ರಿ, ಇಡಕ್ಕೆ ಬರಲ್ಲ. ಹಂಗಿರುತ್ತೆ ಇದು ಸತ್ಯ, ಎರಡು ಒಟ್ಟಿಗೆ ಒಂದೇ ಥರ ಇರುತ್ತೆ, ಬಟ್ ಜೊತೆಲಿ ಇಡಕ್ಕೆ ಬರಲ್ಲ ನೀವು. ಆದರೆ ನಾವು ಹೇಳೋ ಇವು ಒಂದೇ ದೇಶದಲ್ಲಿ ಒಂದೇ ಕಾಲದಲ್ಲಿ ಬೇರೆ ಬೇರೆಯವರು ಇರ್ಬೋದು. ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ನಾವು ಕನಸನ್ನ ಅನುಭವಿಸಿರ್ತೀವಲ್ವಾ ಡಾಕ್ಟ್ರ, ಕನಸನ್ನ ಅನುಭವಿಸಿ ನಾವು ಅದು ಹೇಳಿರ್ತೀವಿ. ಎಚ್ಚರದಲ್ಲಿ ನಾವು ಇದನ್ನ ಕನಸು ಅನ್ನೋ ತರ ನೋಡೋದಕ್ಕೆ ಎಲ್ಲಿ ಅನುಭವ ಆಗುತ್ತೆ? ಈಗ ಕನಸಿನಲ್ಲಿದ್ದಾಗ ಅವನು ಭಿಕ್ಷುಕನಾಗಿದ್ದ, ಭಿಕ್ಷುಕನಾಗಿದ್ದ, ಭಿಕ್ಷೆ ಎತ್ತತಾ ಇದ್ದ, ಯಾಕೆ ಅದು ಸತ್ಯವಾಗಿತ್ತವಾಗ, ಹೊಟ್ಟೆ ಹಸಿವಾಗಿತ್ತು 12 ವರ್ಷಗಳ ಕಾಲ, ಬರಗಾಲ, ಯಾರು ಭಿಕ್ಷೆ ನೀಡ್ತಾ ಇಲ್ಲ, ಅವನ ತಲೆಚಕ್ರ ಬಂದಿದೆ, ಎಲ್ಲ ಸರಿಯೇ, ಎಲ್ಲಿವರೆಗೂ ಸತ್ಯ ಅದು? ಎಚ್ಚರ ಸುಳ್ಳು ಅಂತ ಗೊತ್ತಾಯ್ತು ಇಲ್ವಾ? ಹಾಗೆ ಬ್ರಹ್ಮಜ್ಞಾನಿಗಳಿಗೆ ಇದು ಕನಸು, ಎಚ್ಚರನು ಕನಸು. ಹೌದು, ಆಗ ನಾವು ನೋಡಕ್ ನಮಗ್ ಬರ್ಬೇಕು, ನಮಗೂ ನೋಡಕ್ ಬರ್ಬೇಕು. ಆವಾಗ ಇದ್ರ ಮೇಲೆ ನಿಮ್ಗೆ ಈಗ ಕರೋನಾದಲ್ಲಿ ನಮ್ಗೆ ಕನಸಿನಲ್ಲಿ ಕರೋನಾ ಬಂದು ನಾವು ಸತ್ತೋಗ್ಬಿಟ್ಟಿದ್ವಿ. ಓ
ಎಚ್ಚರದಲ್ಲಿ ಕನಸು ನೋಡ್ಬೇಕಾದ್ರೆ ಬಹಳ ಬಹಳ ಕಷ್ಟ. ಅದು ಕರೆಕ್ಟ್. ನೀವು ಅನುಭವಿಸ್ತೀರ ಅವಾಗ್ಲಾದ್ರೂ ಜ್ಞಾನಿಗಳು ಅನುಭವಿಸಿರ್ತಾರ ಡಾಕ್ಟರ್ ಇದನ್ನ? ಎಚ್ಚರ ಇದಲ್ಲ ಅಲ್ಲ. ಈಗ ನೀವು ನಿಮ್ಮ ಅನುಭವ ತಗೊಳ್ರಿ. ಕನಸ್ನಲ್ಲ ಸತ್ಯವಾಗಿತ್ತು, ಎದ್ಮೇಲೆ ನಿಮ್ಗೆ ಸುಳ್ಳಾಯ್ತೋ ಇಲ್ವೋ? ಹೌದು. ಹಾಗೆ ಇದನ್ನು ನೋಡಿ, ನೀವು ಜ್ಞಾನಿಗಳವರೆಗೂ ಹೋಗ್ಬೇಡಿ, ಸಾಧನೆ ಮಾಡಿ ಸ್ವಲ್ಪ, ಮತ್ತೆ ಇದನ್ನ ಚೆನ್ನಾಗಿ ಮೆಲ್ಕು ಹಾಕಿ. ಅವಸ್ತತ್ರಯನ ಚೆನ್ನಾಗಿ ಓದ್ಬೇಕದನ್ನ, ಮೆಲ್ಕು ಹಾಕ್ಬೇಕು. ಒಂದು 50 ಸಲ ಓದ್ಬೇಕಿದು. ಓದೋದ್ರಿಂದ ಮತ್ತೆ ಮತ್ತೆ ಮನಸ್ಸಿನಲ್ಲಿ ಮೆಲ್ಕು ಹಾಕಿ ಈಗಲೇ ನಿಮ್ಗೆ ಈ ಪ್ರಪಂಚ ಸತ್ಯ ಅಲ್ಲ ಅಂತ ಗೊತ್ತಾಗುತ್ತೆ. ನಾನು ಮುಕ್ತನಾಗಿಲ್ಲಪ್ಪ, ಬಟ್ ನನಗೆ ಅನಿಸುತ್ತೆ ಹಂಗೆ. ನಾಳೆ ಕರೋನಾ ಬರುತ್ತಾ? ಬರಲಿ, ಐ ಆಮ್ ರೆಡಿ ಟು ಡೈ. ಯಾಕೆ ಅಂತಂದ್ರೆ ಇಲ್ಲಿ ನನ್ನ ಜಂಬ ಏನಿಲ್ಲ, ಆಕಾಶ ಬಿದ್ದೋಗುತ್ತೆ, ಬಿದ್ದೋಗ್ಬಿಡ್ಲಿ. ನಾವು ಅದಕ್ಕೆಲ್ಲಕ್ಕ ನಾನು ಅದಕ್ಕೂ ರೈಟ್ ಅಂತೀನಿ. ಬಟ್ ಎಚ್ಚರದನ್ನ ಕನಸು ಅನ್ನತ್ತು ನೋಡೋದಕ್ಕೆ 50 ಸಾರಿ ಬುಕ್ ಓದಿದ್ರು ಬರುತ್ತಾ ಅಂತ. ಬರುತ್ತೆ ಬರುತ್ತೆ. ಹಂಗ ಸುಮ್ಮನೆ ಬೇರೆ ಬುಕ್ಸ್ ಓದಿದ್ರೆ ಬರಲ್ಲ. ಅಲ್ಲಲ್ಲ, ಈ ಬುಕ್ಸ್ ಇದ್ರ ಈ ಬುಕ್ಸ್ ನ ಇದು ಅವಸ್ಥಾತ್ರೆ ಬುಕ್ ನ ನೀವು ಓದಿ ಯಾಕೆ ಬರಲ್ಲ ನೋಡಿ. ಈಗ ನಮ್ಗೆ ಏನಾಗಿದೆ ಅಂದ್ರೆ, ಈ ಪ್ರಪಂಚ ಸತ್ಯವಾಗಿದೆ. ಎಲ್ಲಿದೆ ಸತ್ಯವಾಗಿ ಅಂತ ನಾನು ಕೇಳೋದು ಇಷ್ಟೇ. ಈಗ ಇದು ಸತ್ಯವಾಗಿದ್ರೆ ನಿದ್ದೆಗೆ ಯಾಕೆ ಬರಲಿಲ್ಲ ಹೇಳಿ ಅಷ್ಟೇ. ನಿಮಗೆ 3 ಅವಸ್ಥೆಗಳಿದೆ. 24 ಗಂಟೆ ದೇವರು ಕೊಟ್ಟಿದ್ದಾನೆ, ಇದ್ರೆ ಎಚ್ಚರದಲ್ಲಿ ಇರಬೇಕು. ಎಷ್ಟು ಗಂಟೆ ಎಚ್ಚರದಲ್ಲಿ? ಎಚ್ಚರ ಅನ್ನೋದು ಯಾವ್ದು ನಿಜ? ಎಚ್ಚರ ಅನ್ನೋದಕ್ಕೆ ನಿಜ ಯಾವುದು? ಹಂಗಲ್ಲ, ನಾನು ಹೇಳ್ತಾ ಇರೋ ಪಾಯಿಂಟ್ ಬೇರೆ. ಇವಾಗ ನಾನು ಹೇಳ್ತಾ ಇರೋ ಪಾಯಿಂಟು ಬೇರೆ ಅಂತ ಇದಲ್ಲ. ಈಗ ನಮಗೆ 24 ಗಂಟೆಯಲ್ಲಿ ನಾವು ಎತ್ತಿರ್ತೀವಿ, ಇಲ್ಲ ಮಲಗ್ತೀವಿ, ಇಲ್ಲ ಕನಸು ಬೀಳ್ಬೋದು. 24 ಗಂಟೆಯಲ್ಲಿ 3 ಆಗ್ತಾ ಇರೋದು. ಈಗ ಎಚ್ಚರದಲ್ಲಿದ್ದೀರಿ, ನಾವೇನು ಅನ್ಕೊಂಡ್ಬಿಡ್ತೀವಿ ಎಚ್ಚರದಲ್ಲಿರೋದು ಸತ್ಯವಾಗಿರುತ್ತೆ ಅಂತ. ಯಾರು ಹೇಳ್ಕೊಡ್ತಾರೆ ಇದನ್ನು? ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಇದು ಅನುಭವ ಅಂದರೆ ಎಚ್ಚರದಲ್ಲಿರೋ ಅನುಭವ ಇರೋದು ಹಾಗೆ. ಆದರೆ ಶಾಸ್ತ್ರ ಹೇಳುತ್ತೆ, ಅಪ್ಪ ಶರೀರ ಯಾವುದು ಸತ್ಯ ಅಲ್ಲ ಕಣೋ, ನೀನು ಆತ್ಮಸ್ವರೂಪ ಅಂತ ಕೃಷ್ಣ ಭಗವಂತನು ಹೇಳ್ತದೆ. ನಮ್ಗೆ ಅದನ್ನು ಕಂಡಿಡಿಬೇಕಾದ್ರೆ ನಾನು ಇದನ್ನು ಸತ್ಯ ಅಂದ್ಕೊಂಡಿದ್ದೀನಿ, ಬಟ್ ಇದು ಕನಸಕ್ಕೆ ಬರಲ್ಲ. ಹೋಗ್ಲಿ, ಕನಸಿಂದ ಇಲ್ಲಿಗೆ ಬರಲ್ಲ, ಇಲ್ಲಿದು ಕನಸಕ್ಕೆ ಬರಲ್ಲ, ಇವೆರಡು ನಿದ್ದೆಗೆ ಬರಲ್ಲ ಅಂತ ನಿಮ್ಗೆ ಯಾತ್ರಿಂದ ಗೊತ್ತಾಯ್ತು? ಯಾತ್ರಿಂದ ಗೊತ್ತಾಯ್ತು? ಅಷ್ಟೇ, ಗೊತ್ತಾಯ್ತು. ಅವನು ಹುಟ್ಟವನಲ್ಲ, ಸಾಯವನಲ್ಲ, ಬೆಳೆಯವನಲ್ಲ, ಅವನಿಗೆ ರೋಗ ರುಜಿನಗಳಿಲ್ಲ. ಅವನ ಖಡ್ಗದಿಂದ ಕಡಿಯೋಕ್ಕಾಗಲ್ಲ, ಬೆಂಕಿಯಿಂದ ಸುಡೋಕ್ಕಾಗಲ್ಲ, ನೀರಿಂದ ನೆನ್ಸಕ್ಕಾಗಲ್ಲ. ನನ್ನ ನಿಜವಾದ ಸ್ವರೂಪ ಅದು ಅಂತ ಗೊತ್ತಾದ್ರೆ ಯಾವುದಕ್ಕೆ ಹೆದರ್ಕೋಬೇಕು ನೀವು? ಇದು ಆಗ ನೀವು ಯಾವುದಕ್ಕೂ ಹೆದರ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡು ಸ್ವೇಚ್ಛಾ ಪ್ರವೃತ್ತಿಯಿಂದ ವೀರಪ್ಪ ಆಗಿ ಕೆಟ್ಟದ್ದು ಮಾಡ್ತಾರೆ ಅಂತಲ್ಲ. ಈ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡ್ರೇ ಆ ತತ್ವ ಅರ್ಥ ಆಗೋದು, ಇಲ್ದಿದ್ರೆ ಅರ್ಥ ಆಗಲ್ಲ. ಯಾಕೆ ಒಳ್ಳೆ ಗುಣ ಬೆಳೆಸ್ಕೋಬೇಕು? ನಾನು ವೀರಪ್ಪನ ಗುಣ ಬೆಳೆಸ್ಕೊತೀನಪ್ಪ, ನನಗೆ ಯಾಕೆ ಅರ್ಥ ಆಗಲ್ಲ ಅಂದರೆ, ಆತ್ಮಸ್ವರೂಪ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ, ಕ್ರಿಸ್ಟಲ್ ಕ್ಲಿಯರ್. ಅದು ವೈಟ್ ಕಲರ್ ಕ್ಲೀನಾಗಿರುತ್ತೆ, ಅಲ್ಲಿ ಕೋಳಿಕೆ ಇಲ್ಲ. ನಿನ್ನ ಮನಸ್ಸನ್ನ ಹಾಗೆ ಮಾಡ್ಕೋ. ಈಗ ನಿಮ್ಮ ಮನೇಲಿ ಕನ್ನಡಿ ಇದೆ, ಕನ್ನಡಿ ಮುಂದೆ ನೀವು ನಿಂತ್ಕೊಂಡಿದ್ದೀರಾ? ನೀವಿದ್ದೀರಾ? ಯಾಕೆ ನಿಮ್ಮ ಮುಖ ಕಾಣಲ್ಲ? ಯಾಕೆ ಕಾಣಲ್ಲ? ಕನ್ನಡಿ ಗಲೀಜಾಗಿದೆ. ನೀವೇನು ಮಾಡಬೇಕು? ನಿಮ್ಮನ್ನು ಹೊಸದಾಗಿ ತಂದಿಟ್ಕೋಬೇಕಲ್ಲಿ? ಇಲ್ಲ, ಕನ್ನಡಿ ಸ್ವಚ್ಛ ಮಾಡಿಕೊಳ್ಳಿ. ನೀವು ಹೆಂಗಿದ್ರೆ ಹಂಗೆ ಕಾಣ್ತೀರಾ, ಹಾಗೆ ಅಂತಃಕರಣ ಗಲೀಜಾಗಿದೆ. ಎಷ್ಟೋ ಜನ್ಮಗಳಿಂದ ಗಲೀಜಾಗಿದೆ. ಯಾವುದದು? ತಮೋ ಗುಣ, ರಜೋ ಗುಣ, ಸತ್ವ ಗುಣ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು, ಅಹಂಕಾರಗಳು, ನಾನು ನನ್ನದು ಅಂತಿವೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಜನ್ಮ ಜನ್ಮಾಂತರಗಳಿಂದ ಬೆರ್ಕೊಂಡು ಬಂದ್ಬಿಟ್ಟಿದೆ, ಬೆಳೆಸ್ಕೊಂಡು ಬಂದ್ಬಿಟ್ಟಿದೆ. ಈಗ ಅದು ಶುದ್ಧವಾದರೆ ನೀವು ಹೇಗೆ ಆತ್ಮ ಹೇಗಿದ್ದಾನೋ ಹಾಗೆ ತೋರಕ್ಕೆ ಶುರುವಾಗ್ತಾನೆ. ಅಷ್ಟೇ ಬೇಕಾಗಿರುತ್ತೆ ನಮಗೆ. ಅದಕ್ಕೋಸ್ಕರ ನಾವು ಧರ್ಮದಿಂದ ನಡ್ಕೊಳ್ರಿ, ನ್ಯಾಯದಿಂದ ನಡ್ಕೊಳ್ರಿ. ಯಾರಾದರೂ ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸ್ರಿ, ಕಲ್ಲಲ್ಲಿ ಹೊಡೆದ್ರೆ ಹೂವಿನಲ್ಲಿ ಹೊಡೀರಿ, ನೀವು ಮೋಸ ಮಾಡಬೇಡ್ರಿ ಇಂತಿಗೆಲ್ಲ ಹೇಳೋದು. ಕೊನೆಗೆ ಎಲ್ಲಿವರೆಗೂ ಬರ್ತೀರ ನೀವು ಅಂತಂದರೆ, ಯಾವಸ್ಥಾತ್ರೆ ಚಿಂತನೆ ಮಾಡಿದ್ರೆ
ನಾನು ಬೇರೆ ನೀವು ಬೇರೆ ಅಲ್ಲ, ನಾನೇ ನಿಮ್ಮಾಗಿ ತೋರ್ತಾ ಇದ್ದೀನಿ ಹಂಗ್ ಬರುತ್ತೆ. ಹೇಗಿದೆ ನೋಡ್ರಿ, ಹಗ್ಗವೇ ಹಾವಾಗಿ ತೋರ್ತಾ ಇದೆ. ಇದು ಎಷ್ಟು ಸಾರಿ ಹೇಳಿದ್ರು ನಮಗೆ ಮನಸ್ಸಿಗೆ ಸುಮ್ಮನೆ ಏನೋ ಹೇಳ್ತಾ ಇದ್ದಂಗೆ ಅನಿಸುತ್ತೆ, ಬಟ್ ಆ ಒಳಗಡೆ ಇರೋ ಅರ್ಥನ ಹಿಡಿಬೇಕು. ಆಗ ನಾನು ಬೇರೆ ನೀವು ಬೇರೆ ಅನ್ಸಲ್ಲ. ಬ್ರಹ್ಮಜ್ಞಾನಿಗೆ ಏನಾಗುತ್ತೆ ಗೊತ್ತಾ, ನಾನು ಬೇರೆ ಇವನ್ ಬೇರೆ ಹಾಳಾಗಿ ಹೋಗ್ಲಿ ಹಂಗೆ ಅನ್ಸಿದ್ರೆ ಅವನು ಬ್ರಹ್ಮಜ್ಞಾನ ಆಗಿಲ್ಲ. ಅವನಿಗೆ ಶತ್ರುಗಳ ಮೇಲೂ ಕೂಡ ದ್ವೇಷ ಇರಬಾರದು ಅವನಿಗೆ. ಹಂಗಿದ್ರೆ ಅವನು ಬ್ರಹ್ಮಜ್ಞಾನಿ. ಯಾಕೆ, ಶತ್ರು ಬೇರೆ ಅವನ್ ಬೇರೆ ಅಲ್ಲ, ಅವನು ಗೊತ್ತಿರುತ್ತೆ ನಾನು ಬೇರೆ ಅವನ್ ಬೇರೆ ಅಲ್ಲ ಅಂತ. ಈಗ ನೋಡ್ರಿ, ಬ್ರಹ್ಮಜ್ಞಾನಿ ಬೇರೆ, ಅವನ ಶತ್ರು ಬೇರೆ. ಫಾರ್ ಎಕ್ಸಾಂಪಲ್, ಜೀಸಸ್ನ ಶಿಲ್ಬೇಗೆ ಹಾಕ್ತಾ ಇದ್ದೀರ, ಮಳೆ ಹೊಡಿತಾ ಇದ್ದಾರೆ ಕೈನಿಟ್ಟು ಕಾಲ್ಗೆ ಎದೆಗೆ, ಎಷ್ಟು ನೋವಾಗ್ಬೇಕ್ರಿ. ಇಂಥ ಒಂದು ಸಂದರ್ಭದಲ್ಲಿ ಜೀಸಸ್ ಬಾಯಿನಲ್ಲಿ ಬಂದಂಥ ಮಾತು, ಈ ಕ್ರಿಶ್ಚಿಯನ್ಸ್ ಆಗಲಿ ಮುಸ್ಲಿಮ್ಸ್ ಆಗಲಿ ಈ ತತ್ವವನ್ನು ತಿಳ್ಕೊಂಡ್ರೆ ಆ ಅನುಭವ ಬರುತ್ತೆ. ಆಗ ಜೀಸಸ್ ಬಾಯಿನಲ್ಲಿ ಪರಮಾತ್ಮ ನೆನೆಸ್ಕೊಂಡು ಹೇಳಿದ್ದು, ಏ ಭಗವಂತ ನಾನು ಗೊತ್ತು, ನಾನು ಅವರು ಒಂದೇ, ಅವ್ರು ನನಗೆ ಗೊತ್ತಿ, ಅವ್ರಿಗೆ ಗೊತ್ತಿಲ್ಲ ನಾನು ಅವರು ಒಂದೇ. ಗೊತ್ತಿದ್ದಿದ್ರೆ ಅವ್ರು ಹಿಂಸೆ ಮಾಡ್ತಾ ಇರಲಿಲ್ಲ. ಬ್ರಹ್ಮಜ್ಞಾನಿ ಬ್ರಹ್ಮಜ್ಞಾನಿಗೆ ಹಿಂಸೆ ಮಾಡ್ತಾನ? ಮಾಡೋದಿಲ್ಲ. ಆದ್ರೆ ಬ್ರಹ್ಮಜ್ಞಾನಿ ಅವನ ಶತ್ರುಗೆ ಹಿಂಸೆ ಮಾಡಲ್ಲ ಅಂದ್ರೆ ಬ್ರಹ್ಮಜ್ಞಾನಿಗೆ ಮಾಡ್ತಾನ? ಅದಕ್ಕೋಸ್ಕರ ಅವ್ರು ಗೊತ್ತಿಲ್ಲದೆ ಮಾಡ್ತಾರೆ. ಕ್ಷಮಿಸ್ಬಿಡಪ್ಪ, ಹಂಗ ಅನ್ಬೇಕಾದ್ರೆ ಇವನ ಅಂತಃಕರಣ ಎಷ್ಟು ಶುದ್ಧಿ ಇರಬೇಕು. ನೋವು ಆಗ್ತಾ ಇಲ್ವಾ? ಆಗ್ತಾ ಇದೆ. ಅವನ್ ಬೇಕಾದ ತಡ್ಕೊಂತಾನೆ. ಆದ್ರೂ ಅವ್ರಿಗೆ ತೊಂದರೆ ಆಗೋದು ಬೇಡ. ಯಾಕೆ, ಅವ್ರಿಗೆ ತೊಂದರೆ ಆದ್ರೂ ನನಗೆ, ನನಗ್ ತೊಂದರೆ ಆದ್ರೂ ಅವ್ರಿಗೆ, ಈ ಅನುಭವ ಬರುತ್ತೆ. ನೀವು ಮುಕ್ತರಾಗೋವರೆಗೂ ಕಾಯ್ಕೋಬೇಡಿ. ಈ ವಿಚಾರಗಳನ್ನ ಹಿಂಗೆ ಮೆಲ್ಕಾಕಿ ಸ್ವಲ್ಪ ಜಪ ಮಾಡಿ, ಒಳ್ಳೆ ಗುಣಗಳು ಬೆಳೆಸ್ಕೊಳ್ಳಿ, ಧರ್ಮ ಮಾರ್ಗದಲ್ಲಿ ನಡೀರಿ, ಮೋಸ ಮಾಡಬೇಡಿ, ಸುಳ್ಳು ಹೇಳಬೇಡಿ, ವಂಚನೆ ಮಾಡಬೇಡಿ. ಕರ್ಮಯೋಗದಲ್ಲಿ ನೀವೆಲ್ಲ ಕೆಲಸಗಳನ್ನ ಮಾಡ್ತಾ ಬನ್ನಿ. ನೀವೇನು ಮಾಡ್ತಿರೋದು ಕರ್ಮಯೋಗದಲ್ಲಿ ನೋಡ್ರಿ, ಒಂದು 10 ವರ್ಷ 15 ವರ್ಷ ಮಾಡ್ರಿ, 12 ವರ್ಷ ಮಾಡ್ರಿ, ನೋಡ್ರಿ ನಿಮ್ಗೆ ಇಲ್ಲಿ ಮುಕ್ತರಾಗಕ್ ಮೊದಲೇ ಇವೆಲ್ಲ ನಿಮ್ಮ ಅನುಭವಕ್ಕೆ ಬರಕ್ಕೆ ಗೊತ್ತಾಗುತ್ತೆ. ಇನ್ನೇನು ಬೇಕು? ಈಗ ನಾನು ನಮ್ಮಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಮಗೆ ಗೊತ್ತಿರೋದೆ. ಈಗ ನನ್ನ ಕೈಗಳು ಎರಡು ಬೇರೆ, ನನ್ನ ಕಣ್ಗಳು ಬೇರೆ, ಕಿವಿ ಬೇರೆ, ನನ್ನ ತಲೆ ಬೇರೆ, ರುಂಡ ಬೇರೆ, ಮುಂಡ ಬೇರೆ, ಕೈ ಕಾಲು ಬೇರೆ, ನನ್ನ ನಾಲ್ಗೆ ಬೇರೆ, ಹಲ್ಲು ಬೇರೆ, ಎಲ್ಲ ಬೇರೆ ಬೇರೆ. ಊಟ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ರಿ, ನನ್ನ ನಾಲ್ಗೆನ ಕಚ್ಕೊತೀನಿ. ಈಗ ಹಲ್ಲು ಬೇರೆ, ನಾಲ್ಗೆ ಬೇರೆ. ಏ ಹಲ್ಲೆ, ನನ್ನ ನಾಲ್ಗೆನ ಕಚ್ಚಿದ್ಯಾ? ತಾಳ ಕಟಿಂಗ್ ಪ್ಲೇಟ್ ತಗೊಂಡು ಹಲ್ಲನ್ನ ಕಿತ್ತಾಕ್ತೀನ? ಯಾಕೆ ಕಿತ್ತಾಕಲ್ಲ ಹೇಳಿ, ಯಾಕೆ ಕಿತ್ತಾಕಲ್ಲ ನಾನು ಹಲ್ಲನ್ನ? ಯಾಕೆ ಕಿತ್ತಾಕಲ್ಲ ನಾನದೇ? ಹಲ್ಲು ಕಿತ್ತಾಕಿದ್ರು ನನಗೆ ನೋವು, ನಾಲ್ಗೆ ಕಚ್ಕೊಂಡ್ರು ನನಗೆ ನೋವು. ಇದು ನಮಗೆ ಗೊತ್ತಿರುತ್ತೆ, ಎರಡು ಬೇರೆ ಬೇರೆ ಅಲ್ವಾ? ನಿಮ್ಮ ದೇಹದಲ್ಲಿ ಕಾಲುಗಳು ಬೇರೆ, ಕೈಗಳು ಬೇರೆ, ಎಲ್ಲ ಬೇರೆ ಬೇರೆ ಇದೆಯಲ್ಲ. ಹಂಗೆ ಬ್ರಹ್ಮಜ್ಞಾನಿಗೆ ನೋಡೋದಿಕ್ಕೆ ಅವ್ರು ಬೇರೆ ಇವರು ಬೇರೆ ಅಂತ ಗೊತ್ತಿದ್ರೂ ಕೂಡ ನಾನೇ ಅಲ್ಲಿರೋದು ಅಂತ ಗೊತ್ತಾಗ್ತಾ ಇತ್ತು. ಈಗ ಯಾರು ಮೋಸ ಮಾಡ್ತಾನೋ? ಇದನ್ನ ರಾಮರಾಜ್ಯ ಅಂತ ಅನ್ನೋದು. ಒಬ್ಬ ಈ ಥರ ಮುಕ್ತನಾದರೆ ಮುಕ್ತನಾಗೋವರೆಗೂ ಕಾಯ್ಕೊಬೇಡಿ. ಸುಮ್ಮನೆ ಅವನ ಈ ಕಡೆ ದಾರಿನಲ್ಲಿ ಹೋಗಲಿ, ಅವನಲ್ಲಿ ಮೋಸ, ವಂಚನೆ, ಕಪಟ, ಸುಳ್ಳು, ಹಿಂಸೆ ತಾನಾಗಿ ಬಿದ್ದು ಹೋಗುತ್ತದು. ಇರೋದಿಲ್ಲ, ಮಾಡಕ್ಕೆ ಮನ್ಸು ಬರಲ್ಲ. ಮಾಂಸ ತಿಂತಾ ಇರೋವನು ಮಾಂಸ ಬಿಟ್ಬಿಡ್ತಾನೆ, ಕಳ್ತನ ಮಾಡ್ತಾ ಇರೋವನು ಕಳ್ತನ ಬಿಟ್ಬಿಡ್ತಾನೆ. ವಾಲ್ಮೀಕಿ ಏನಾಗಿತ್ತು ಮತ್ತೆ? ಆ ತಪ್ಪವನ್ನು ನೀವು ಜಪ ಮಾಡ್ತಾ ಇದ್ರೆ ಅನುಭವ ಹಾಗೆ ಬರುತ್ತೆ. ಆಗ ಅವನು ಕೊಲೆಗಾರನ ಮೊದಲು ಕೊಲೆಗಾರನಾಗಿದ್ದ, ರೌಡಿಯಾಗಿದ್ದ, ವೀರಪ್ಪ ಅವರ ಅಪ್ಪ ಆಗಿದ್ದ, ಮತ್ತು ಅಷ್ಟು ಒಳ್ಳೆಯವನಾಗ್ಬಿಟ್ಟು ರಾಮಾಯಣ ಬರೆದು ಜನಗಳಿಗೆ ಮಾರ್ಗದರ್ಶನ ಆಗ್ಬಿಟ್ನಲ್ಲ, ಹೇಗೆ ಇದು? ಈ ಆಧ್ಯಾತ್ಮದಲ್ಲಿ ಶ್ರವಣ ಅಂತ ಹೇಳ್ತೀವಲ್ಲ, ಶ್ರವಣ ಅಂದರೆ ಸತ್ಸಂಗ. ಸತ್ಸಂಗದಿಂದ ನಮಗೆ ನಿಸ್ಸಂಗತ್ವ ಬರುತ್ತೆ. ನಿಸ್ಸಂಗತ್ವ ಅಂದರೆ ನಮಗೆ ಈ ಶರೀರದ ಮೇಲೆ, ನಾನು ನನ್ನದು ಅನ್ನೋದ್ರ ಮೇಲೆ ಮೋಹ ಕಡಿಮೆ ಆಗಬೇಕು ಕೇಳೋದ್ರಿಂದ. ಸತ್ಸಂಗತ್ವೇ ನಿಸ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ. ನನಗೆ ಇವಳಿಗೆ ಯಾವುದ್ರ ಮೇಲೂ ಮೋಹ ಇರಲ್ಲ. ನಾನು ನನ್ನದು ಅನ್ನೋ ಮೋಹ, ಮಮಕಾರ, ಅಟ್ಯಾಚ್ಮೆಂಟು, ತಾದ್ಯಾತ್ಮ, ಅಭಿಮಾನ ಇರೋದಿಲ್ಲ. ನೋಡ್ರಿ, ನನಗೆ ಈ ಶರೀರದ ಮೇಲೆ ನಾನು ಅನ್ನೋದು ಆಸೆ ಬಿಡಿ, ನನ್ನ ಮನೆ ಬಾಡಿಗೆ ಕೊಟ್ಟಿರ್ತೀನಿ,
ಅಲ್ಲಿ ಮಳೆ ಹೊಡಿತಾ ಇದ್ರೆ ಹೋಗಿದ್ದೆ ಹೇಳ್ತೀನಿ ಸ್ವಾಮಿ, ನಿಮ್ಮ ಮನೆ ಗೋಡೆಗೆ ಮಳೆ ಹೊಡಿತಾ ಇದ್ರೆ ನನ್ನ ಎದೆ ಮೇಲೆ ಹೊಡೆದಂಗಿರುತ್ತೆ ಅಂತ. ಇವನ ಎದೆ ಮೇಲೆ ಬಂದು ಅವ್ರು ಮಳೆ ಹೊಡೆದ್ರ, ಇವನು ಮನೆ ಇವನಾಗ್ಬಿಟ್ಟಿರ್ತಾನೆ. ಅಟ್ಯಾಚ್ಮೆಂಟ್ ಅನ್ನೋದು ಹೆಂಗಿರುತ್ತೆ ನೋಡ್ರಿ. ನಾನಲ್ಲ ಮನೆ, ನಾನಲ್ಲ, ಆದರೂ ನನಗೆ ಹಂಗಾಗುತ್ತೆ. ಇದನ್ನ ಹೇಳೋದು ಮೋಹ ಅಂತ. ಈಗ ನೋಡಿ ಹೆಂಗಿರುತ್ತೆ ಅಂತ. ಒಂದ್ಸಾರಿ ಯಾರೋ ಕೆಲವರು ಕಪಲ್ಸ್ ಅಮೇರಿಕಾಗೆ ಹೋಗಿರ್ತಾರೆ, ಬರ್ತಾರೆ, ಬಂದಿದ್ದ ತಕ್ಷಣ ನೋಡಿದ್ರೆ ಅವ್ರ ಮನೆ ಸುಟ್ಟೋಗ್ತಾ ಇದೆ. ಸರಿ ಅಂದ್ಬಿಟ್ಟು ಅವರು ಬಾಯಿ ಬಡ್ಕೊಳಕ್ಕೆ ಶುರು ಮಾಡಿದ್ರಂತೆ. ಗಂಡ ಹೆಂಡತಿ ಇಬ್ಬರು ಬಂದಿದ್ರು, ಅಯ್ಯೋ ನಮ್ಮ ಮನೆ ಸುಟ್ಟೋಗ್ತಾ ಇದೆ ಅಂತನ್ಬಿಟ್ರು. ಅಲ್ಲಿ ಪಕ್ಕದಲ್ಲಿ ಇದ್ದವ್ರು ಹೇಳಿದ್ರಂತೆ, ನೀವ್ಯಾಕ್ರಿ ಅಳ್ತೀರಾ, ನಿಮ್ಮ ಮಗ ಯಾರಿಗೋ ಬೇರೆಯವ್ರಿಗೆ ಮಾರ್ಬಿಟ್ಟಿದ್ದ ನೀವು ಇಲ್ದಿದ್ದಾಗ ಅಂತ ಅಂದ್ರಂತೆ. ಹೌದಾ, ಬಾ ಸೆದ್ದ ಅಂತ ನಗಕ್ಕೆ ಶುರು ಮಾಡ. ನಗದು ಅಂದರೆ ದುಃಖ ಇಲ್ಲ. ತಿರ್ಗಾ ಅವನ ಮಗ ಬಂದ, ಅವನ ಮಗ ಎಲ್ಲೋ ಹೋಗಿದ್ದ, ಅವನು ಬಂದ, ಅವನು ಬಾಯಿ ಬಡ್ಕೊಳಕ್ಕೆ ಶುರು ಮಾಡ್ದ. ಅಪ್ಪ ಮನೆ ಹೋಯ್ತು ಅಂತ. ಅಲ್ವೋ ಮಾರ್ಬಿಟ್ಟಿದ್ಯಲ್ವ ನೀನು ಅಂತಂದ. ಹೌದಪ್ಪ, ಅಡ್ವಾನ್ಸ್ ತಗೊಂಡಿದ್ದೆ, ಅವ್ರು ನನಗೆ ಬೇಡ ಅಂತ ಅಡ್ವಾನ್ಸ್ ವಾಪಸ್ ಕೊಟ್ಬಿಟ್ರು ಅಂದ. ಹೆಂಗಿದೆ ನೋಡ್ರಿ, ಮನೆ ನನ್ನದು ಅಂದಿದ ತಕ್ಷಣ ಏನು ಮೋಹ, ನಂದಲ್ಲ ಅಂದಿದ ತಕ್ಷಣ ಅದೇ ಮನೆ. ಇಲ್ಲಿ ಮನೆ ನಾನಲ್ಲ, ಇದನ್ನೇನಂತೀವಿ, ಮೋಹ ತಾದ್ಯಾತ್ಮ ಅಟ್ಯಾಚ್ಮೆಂಟ್ ಅಂತೀವಿ. ಕರ್ಮಯೋಗ ಅಂದರೆ ಏನು? ಈ ಆಸೆಗಳಿರಬಾರ್ದು. ನಾವು ಕೆಲಸ ಮಾಡುವಾಗ ಯಾವುದೇ ಕೆಲಸ ಆಗಲಿ, ನನ್ನ ಹೆಂಡತಿ ಮಕ್ಕಳು ಸಾಕೋದಾಗ್ಬೋದು, ನನಗೋಸ್ಕರ ನಾನು ಆಹಾರ ತಗೊಳ್ಳೋದಾಗ್ಬೋದು, ಒಂದು ಆಶ್ರಮದ ಕೆಲಸ ಆಗ್ಬೋದು, ಒಂದು ದೇವಸ್ಥಾನದ ಕೆಲಸ ಆಗ್ಬೋದು, ಅಥವಾ ಒಂದು ಜನಸೇವೆ ಆಗ್ಬೋದು, ಅಥವಾ ಲೋಕಸೇವೆ ಆಗ್ಬೋದು. ಈ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಮಾಡ್ತಾರಲ್ಲ ನರೇಂದ್ರ ಮೋದಿ, ಅದಕ್ಕೆ ಅಲ್ವಾ ಅವ್ರನ್ನ ಅಪ್ರಿಷಿಯೇಟ್ ಮಾಡೋದು. ಯಾವಾಗ ಇದರಲ್ಲಿ ಮೋಹ ಕಡಿಮೆ ಆಗುತ್ತೋ, ತಾದ್ಯಾತ್ಮ ಕಡಿಮೆ ಆಗುತ್ತೋ, ಅಲ್ಲಿ ರಾಮರಾಜ್ಯವಾಗಿರುತ್ತೆ. ಮನೆಯಲ್ಲೇ ಆಗಲಿ, ಅವ್ರಿಗೆ ಸುಖ, ನೆಮ್ಮದಿ, ತೃಪ್ತಿ, ಸಂತೋಷ ಎಲ್ಲನೂ ಚೆನ್ನಾಗಿರುತ್ತೆ. ನಾವು ಅದಕ್ಕೋಸ್ಕರನೇ ಕರ್ಮಯೋಗದಲ್ಲಿ ಇವೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಾರೆ. ನನಗೆ ಇವುಗಳಲ್ಲಿ ಮೋಹ ಕಡಿಮೆ ಆಗೋದಕ್ಕೋಸ್ಕರ ನಾವು ಏನೇ ಕೆಲಸ ಮಾಡಿದ್ರೆ, ನಾನು ಮಾಡ್ತಾ ಇದ್ದೀನೇನು ಅಹಂಕಾರ ಕಿಂಚಿತ್ ಇರಬಾರ್ದು, ಫಲಾಪೇಕ್ಷೆ ಇರಬಾರ್ದು. ಇವೆರಡನ್ನು ಯಾರು ಮಾಡ್ತಾರೋ ಅವ್ರ ಮನಸ್ಸು ಶಾಂತವಾಗಿರುತ್ತೆ, ನ್ಯಾಚುರಲಿಟಿ. ಈಗ ನನಗೆ ಯಾವಾಗ ನಾನು ಹೋಗಳ್ಬೇಕು, ನನಗೆ ಸೀಟ್ ಹಾಕಬೇಕು, ನನಗೆ ಹಾರ ಹಾಕಬೇಕು, ನನಗೆ ಥ್ಯಾಂಕ್ಸ್ ಹೇಳಬೇಕು. ನೋಡ್ರಿ, ನಾವೇನೋ ಫ್ಯಾನ್ಗೇನು ಕೊಟ್ಟರೆ ಅದ್ರ ಮೇಲೆ ಹೆಸರು ಬರೆಸ್ಬಿಡ್ತೀವಿ, ನಮ್ಮ ತಾತಂದು ಮುತ್ತಾತಂದೆಲ್ಲ. ಯಾಕೆ ನಂದು ಅಂತ ಹೆಸರು ಇರಬೇಕಲ್ಲಿ ಅಂತ. ಇದೇನು ತೋರಿಸುತ್ತೆ, ನಾನು ಕೊಟ್ಟಿದ್ದೀನಿ ಜನಗಳಿಗೆ ಗೊತ್ತಾಗಬೇಕು. ದೇವ್ರಿಗೆ ಗೊತ್ತಾಗಬೇಕು ಬೇಡ, ಬೇಡ, ಜನಗಳಿಗೆ ಗೊತ್ತಾಗಬೇಕು, ಜನಗಳು ನನ್ನ ಹೊಗಳ್ಬೇಕು. ಅಲ್ಲಿಗೆ ಏನಾಯ್ತು, ನಮ್ಗೆ ಈ ಟೆಂಪರರಿ ಇದರಲ್ಲಿ ಆಸಕ್ತಿ. ಇದು ಫಲದಲ್ಲಿ ನಾನೇನು ಮಾಡಿದ್ದೀನಿ, ನನಗೆ ಫಲ ಬರಬೇಕು, ನನಗೆ ಗೌರವ ಕೊಡಬೇಕು, ನನಗೆ ರೆಸ್ಪೆಕ್ಟ್ ಕೊಡಬೇಕು, ಥ್ಯಾಂಕ್ಸ್ ಅಂತ ಹೇಳಬೇಕು, ನನ್ನ ಸೀಟ್ ಹಾಕಬೇಕು. ಇವುಗಳಲ್ಲೇ ನಾವು ಸಾಯ್ತಾ ಇರೋದು. ಇವೆರಡು ಬಿಡ್ರಿ, ನಿಮ್ಮ ಮನಸ್ಸು ಬ್ಯಾಲೆನ್ಸ್ ಮೈಂಡ್ ಆಗುತ್ತೆ. ಬ್ಯಾಲೆನ್ಸ್ ಮೈಂಡ್ ಅಂದರೆ ಏನು? ಮನಸ್ಸು ಶಾಂತವಾಗಿರುತ್ತೆ. ಅದನ್ನೇ ಹೇಳಿದ್ದು, ಕೊಳಕು ಕಳ್ಕೋಬೇಕಾದ್ರೆ ಈ ಸಾಧನೆ ಮಾಡಬೇಕು. ನಿಮ್ಮ ಮನಸ್ಸು ಕೊಳಕು ಕಡಿಮೆ ಆಗ್ತಾ ಬಂದರೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ, ಯಾವಾಗಲೂ ಶಾಂತವಾಗಿರುತ್ತೆ. ಎಂಥ ಸಂದರ್ಭ ಜೀಸಸ್ಗಿತ್ತಲ್ವಾ, ಶಾಂತವಾದ್ದು. ಮತ್ತು ನಾನು ಮೊನ್ನೆ ಒಂದು ಕತೆ ಹೇಳಿದ್ದೆ ನಿಮಗೆ, ಕಾಡಿನಲ್ಲಿ ಇದ್ದಂಥ ಒಂದು ಹುಡುಗಿನ ಕರ್ಕೊಂಬಂದ ರಾಜ ಮದುವೆ ಮಾಡಿಕೊಂಡು ತನ್ನ ಮೂರು ಮಕ್ಕಳನ್ನ ಕೊಂದಾಕಿದ್ರು ಕೂಡ ಕಿಂಚಿತ್ ಅದು ಬ್ರಹ್ಮಜ್ಞಾನಿ ಲಕ್ಷಣ, ಸ್ಥಿತಪ್ರಜ್ಞ. ಅವನ ಮನಸ್ಸು ಶಾಂತವಾಗಿ ನಿಂತ್ಕೊಂಡ್ಬಿಟ್ಟಿರುತ್ತೆ, ಯಾವುದಕ್ಕೂ ಅಲ್ಲಾಡೋದಿಲ್ಲ. ಯಾಕೆ? ಆತ್ಮನ ಯಾರಾದರೂ ಕೊಲ್ಲಕ್ಕಾಗತ್ತಾ? ಯಾರೂ ಕೊಲ್ಲಕ್ಕಾಗಲ್ಲ ಆತ್ಮನಿಂಗೆ, ಅಲ್ಲಾಡ್ಸೋಕ್ಕಾಗಲ್ಲ. ಅಂಥ ಸ್ವರೂಪ ನಮ್ಮದು. ಅದನ್ನು ತಿಳ್ಕೊಂಡ್ರೆ ಹಂಗಿರ್ತೀವಿ ನಾವು. ಅದು ಬಿಟ್ಟರೆ ಇದನ್ನು, ಇದು ನಾನು ಅಲ್ಲವೇ ಅಲ್ಲ, ಹಾವು ಅಲ್ಲವೇ ಅಲ್ಲ, ಹಾವಿಲ್ಲ ಅಲ್ಲಿ, ನಾನು ಹಾವು ಅಂತ ಸಾಯ್ತಾ ಇದ್ದೀನಿ. ಸರಿಯಾಗಿ ನೀವು ಟಾರ್ಚ್ ಹಾಕಿ ನೋಡಿ, ಹಾವು ಇಲ್ಲವೇ ಇಲ್ಲ, ಇರೋದು ಹಗ್ಗ. ಇಷ್ಟೇ ನಮ್ಮಲ್ಲಿ ಹೆಚ್ಚು ಕಡಿಮೆ ಆಗಿರೋದು. ನಾವು ಆತ್ಮಸ್ವರೂಪಿಗಳು ಅಂತ ಶಾಸ್ತ್ರ ಹೇಳುತ್ತೆ, ಅವಸ್ಥಾತ್ರಯದಿಂದ ನಮಗೆ ಪ್ರೂಫ್ ಮಾಡಿ ತೋರಿಸುತ್ತೆ. ಇನ್ನೂ ನಮ್ಗೆ ಹೋಗೋದಿಲ್ಲ ನೋಡ್ರಿ ಅದು. ಯಾಕೆ? ಎಷ್ಟೋ ಜನ್ಮಗಳಿಂದ ಅದು ಕಲ್ಲಾಗ್ಬಿಟ್ಟಿದೆ, ಬಂಡೆ ಆಗ್ಬಿಟ್ಟಿದೆ. ಅಷ್ಟು ಬೇಗ ಹೋಗೋದಿಲ್ಲ, ಸಾಧನೆ ಮಾಡಬೇಕು. ನಾನು ಹೇಳ್ತೀನಿ, ಸುಲಭವಾಗಿರೋ ಮಾರ್ಗ ಜಪ ಮಾಡಿ,
ಅದು ಅಷ್ಟೇ ಕರ್ಮಯೋಗದಲ್ಲಿ ಮಾಡಬೇಕು. ನಾನು ಎಷ್ಟು ಮಾಡ್ತೀನಿ ಅದಲ್ಲ ಮುಖ್ಯ. ನಾನು ಬೇರೆಯವ್ರಿಗೆ ಹೇಳಿಕೊಂಡು ಜಪ್ಮಾಲೆ ಇಟ್ಕೊಂಡು ತಿರುಗಿಸೋದಲ್ಲ. ದೇವ್ರು ಮೆಚ್ಚಬೇಕು ನಾನು ಮಾಡೋ ಕೆಲಸಗಳನ್ನ. ದೇವ್ರು ಮೆಚ್ಚಬೇಕೇ ಹೊರತು ಜನ ಮೆಚ್ಚಿದ್ರೇನಂತೆ. ಹರಿ ನಿನ್ನ ಆದರೂ ಮೆಚ್ಚಿಸಬಹುದು, ನರರ ಮೆಚ್ಚಿಸುವುದು ಬಲು ಕಠಿಣ. ಜನಗಳು ಮೆಚ್ಚಿ ಏನು ಮಾಡ್ಬೇಕು? ನೀವೇನು ಮಾಡಿ ಜನಗಳು ಉಗದೇ ಉಗಿತಾರೆ. ಗಾಂಧೀಜಿನ ಏನು ಮಾಡಿದ್ರು? ಜನ ಕೊಂಡಿಟ್ಕೊಂಡ್ರು. ಗಾಂಧೀಜಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡೇ ಮಾಡಿದ್ರು. ಮೀರಾಬಾಯಿಗೆ ಏನು ಮಾಡಿದ್ರು? ವಿಷ ಕೊಟ್ಟರು. ವಿಷ ಕೊಡ್ತಿದ್ಲು ಕೊಡ್ತಿದ್ಲು ಅವಳು, ಅದು ಬೇರೆ. ಜನ ನಂಬಿಸಕ್ಕೆ ಆಗುತ್ತಾ? ಯಾರಾದರೂ ಮಾಡೋಕ್ಕಾಗ? ರಾಮನಪ್ಪ ಹಂಗೆ ನಡ್ಕೊಂಡ, ರಾಮನ ಥರ ಯಾರು ನಡ್ಕೊಳಕ್ಕಾಗತ್ತೆ? ಅವನು ಯಾವನು ಆಫ್ಟರ್ ಆಲ್ ಒಬ್ಬ ದೋಬಿ. ರಾಮ ಏನು ಎಲ್ಲೋ ಇದ್ದಿದ್ದು ಹೆಂಡ್ತೀನಿ ಮತ್ತೆ ಕರ್ಕೊಂಬಂದು ಇಟ್ಕೊಂಡ ಅಂತಂದ. ಮಾಡ್ರಪ್ಪ ಇನ್ನು ಯಾರನ್ನು ಒಪ್ಪಿಸ್ತೀರಾ? ಸಾಕ್ಷಾತ್ ರಾಮನು ಅವತಾರ ಪುರುಷನು, ಅವನೇ ಜನಗಳು ಮೆಚ್ಚಕ್ಕಾಗಲಿಲ್ಲ ಅಂದ್ರೆ ನಮ್ಮಂಥವ್ರ ಪಾಡ್ಯವನು. ಜನಗಳಿಗೋಸ್ಕರ ಮಾಡೋಕ್ಕೆ ಹೋಗ್ಬಾರ್ದು. ಶಿವ ಮೆಚ್ಚಬೇಕು, ಹರ ಮೆಚ್ಚಬೇಕು. ನಾನು ಮಾಡೋ ಕೆಲಸ ಹಂಗೆ ಮಾಡ್ತೀವ? ನಾವು ಮಾಡೋದಿಲ್ಲ. ಇದು ಮತ್ತೆ ಸಮತ್ವ ಬುದ್ಧಿ ತಾನಾಗಿ ಬರುತ್ತೆ. ಈಶ್ವರನ ಕೆಲಸ ಅಂತ ಮಾಡಿ. ನಾವು ಮಾಡೋ ಎಲ್ಲ ಕೆಲಸಗಳು ಪರಮಾತ್ಮ ಮೆಚ್ಚಬೇಕು, ಪರಮಾತ್ಮ ಸರಿ ಸರಿ ಅಂತ ಅನ್ಬೇಕು. ಹಾಗೆ ಅನ್ಬೇಕಾದ್ರೆ ಏನು ಮಾಡ್ಬೇಕು? ಇವು ನಾಲ್ಕು ನೀವೇನೇ ಕೆಲಸ ಮಾಡಿ ಕರ್ಮಯೋಗದಲ್ಲಿ ಮಾಡಿರಿ. ಈಗ ಹೇಳ್ರಿ ಎಲ್ಲಿ ಬರುತ್ತೆ ಜಂಬ? ನೀವು ಕೆಲಸ ಮಾಡ್ತೀರಿ ಅದಕ್ಕೋಸ್ಕರ. ನಮಗೋಸ್ಕರ ನಾ ಮಾಡ್ತಾ ಇರೋದು, ಬೇರೆಯವ್ರನ್ನ ಉದ್ಧಾರ ಮಾಡೋಕ್ಕಲ್ಲ. ನಾನು ಹೀಗೆ ಮಾಡಿದ್ರೆ ನನ್ನ ಅಂತಃಕರಣ ಶುದ್ಧಿ ಆಗುತ್ತೆ, ನನಗೆ ಸಂತೋಷ ಸಿಗುತ್ತೆ, ಮನಸ್ಸು ಸಮಾಧಾನದಿಂದ ಇರುತ್ತೆ, ನನಗೆಲ್ಲ ಚೆನ್ನಾಗಿ ಹೊಟ್ಟೆ ಹಸುವಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ನಾವು ಯಾಕೆ ಇದನ್ನು ಅರ್ಥ ಮಾಡ್ಕೊಡಲ್ಲ? ನಾನು ಆ್ಯಸ್ ಎ ಡಾಕ್ಟರ್ ಕರ್ಮಯೋಗದಲ್ಲಿ ಇವೆರಡು ಮಾಡಿರಿ. ಇದು ಇದು ಏನಂತಾರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಇದು ದಿ ಬೆಸ್ಟ್ ಎಕ್ಸರ್ಸೈಸ್, ಪರ್ಸ್ನಾಲಿಟಿ ಡೆವಲಪ್ಮೆಂಟ್. ಇವೆರಡನ್ನು ಬಿಟ್ಬಿಡ್ರಿ ನೀವು. ನಿಮಗೆ ದುಃಖ ಬಂದರೆ ನಾನು ಕೇಳ್ರಿ, ಮೋಕ್ಷ ಬಿಟ್ಬಿಡ್ರಿ. ಆಮೇಲೆ ನಾನು ಮಾಡ್ತಾ ಇದ್ದೀನಿ ನೀನು ಅಹಂಕಾರ ಬಿಟ್ಬಿಡ್ಬೇಕು, ಫಲಾಪೇಕ್ಷೆ ಇರಬಾರ್ದು. ಇವೆರಡನ್ನು ನೀವು ಬಿಟ್ಟು ಏನು ಕೆಲಸ ಬೇಕಾದರೂ ನಾಳೆಯಿಂದ ಮಾಡೋಕ್ಕೆ ಶುರು ಮಾಡಿರಿ. ಹೆಂಗಿರ್ತೀರಿ ನೋಡ್ರಿ, ಹಾಯಿವಾಗಿರೋದು ನೋಡ್ರಿ. ಅವಾಗ ನಾವು ಮಾಡೋದಿಲ್ಲ ಅದು, ಯಾಕೆ ಅಷ್ಟಿಸಲ್ಲ ಅದು. ಈ ಕರ್ಮಯೋಗ ಮಾಡಬೇಕಾದ್ರೂ ಸತ್ವಗುಣ ಇರಬೇಕು. ಸತ್ವಗುಣ ಇಲ್ಲದೇ ಇದ್ದರೆ ಮಾಡೋಕ್ಕೆ ಬರಲ್ಲ. ಈಗ ಸತ್ವಗುಣ ಇರಬೇಕಾದ್ರೆ ಏನು ಮಾಡಬೇಕು? ನಾವು ತಿಳ್ಕೋಬೇಕು, ನಾನು ರಾಜಗುಣದಲ್ಲಿದ್ದೀನಾ, ತಮೋಗುಣದಲ್ಲಿದ್ದೀನಾ, ಸತ್ವಗುಣದಲ್ಲಿದ್ದೀನಾ ಅಂತ. ಇವುಗಳನ್ನ ನಾವು ಶಾಸ್ತ್ರ ಹೇಳ್ತಾ ಇದ್ದರಿಂದ ಗೊತ್ತಾಗುತ್ತೆ, ಅಥವಾ ಹೇಳಿದವ್ರನ್ನೋ ಗುರುಗಳನ್ನೋ ಕೇಳ್ಕೊಂಡಿದ್ದೆ, ನಾನೆಲ್ಲಿದ್ದೀನಿ ಅಂತ ಕೇಳ್ಕೋಬೇಕು. ಅದಕ್ಕೆ ಸಾಧನೆ ತಕ್ಕಂತೆ ಮಾಡ್ತಾ ಬರಬೇಕು. ಮಾಡಿದ್ರೆ ನಾವು ಹಂತ ಹಂತವಾಗಿ ಸತ್ವಗುಣಕ್ಕೆ ಬರ್ತೀವಿ. ಸತ್ವಗುಣ ಬಂದಮೇಲೆ ಕರ್ಮಯೋಗ ಮಾಡೋಕ್ಕೆ ಬರುತ್ತೆ. ಕರ್ಮಯೋಗ ಮಾಡಾದಮೇಲೆ ನಮಗೆ ಎಲ್ಲ ಕರ್ಮಗಳನ್ನ ಬಿಟ್ಟು, ನಾನು ಇವತ್ತು ಮಧ್ಯಾಹ್ನ ಮಾಡೋದ್ವಲ್ಲ ಭಗವದ್ಗೀತೆಯಲ್ಲಿ, ಆ ಥರ ಸಾಧನೆಗಳು ಮಾಡೋಕ್ಕೆ ಬರುತ್ತೆ. ಅದು ಮಾಡೋಕ್ಕೆ ಬಂತು ಅಂದರೆ ನಮಗೆ ಆ ತಪ್ಪುದಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಈಗ ಅಲ್ಲಿಗೆ ಇವತ್ತೇನು ಸ್ವಲ್ಪ ಜನರಲ್ಲಾಗಿ ಟಾಪಿಕ್ ಆಯಿತು, ತೊಂದರೆ ಇಲ್ಲ. ನಾಳೆ ಮತ್ತೆ ಇದನ್ನು, ನಾಳೆ ಇನ್ನು ರಜಾ ಇರಬೇಕು. ನಾಳೆ ಶನಿವಾರ ಅಲ್ವಾ? ಓಕೆ, ಇನ್ನು ಸೋಮವಾರ ನೋಡೋಣ. ಓಂ ಶಾಂತಿ, ಜೈ ಗುರು.